ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ವಾಸ್ತು ಬಗ್ಗೆ ಮಾತಾಡಿದ್ದೆಲ್ವ, ಡಸ್ಟ್ಬಿನ್ನನ್ನು ಎಲ್ಲೆಲ್ಲಿಟ್ರೆ ಏನೇನಾಗುತ್ತೆ ಅದರ ಬಗ್ಗೆ ಹೇಳಿದ್ದೇನೆ, ಸೊಲ್ಯೂಷನ್ ಕೂಡ ಹೇಳಿದ್ದೇನೆ. ಸಾಧಾರಣ ಮಟ್ಟಿಗೆ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿದ್ದರೆ ಪರವಾಗಿಲ್ಲ. ಇವತ್ತು ಆಸ್ಟ್ರಾಲಜಿ ಬಗ್ಗೆ ಮಾತಾಡ್ಬಿಡೋಣ, ಸ್ವಲ್ಪ ಜಾತಕದ ಬಗ್ಗೆ ಮಾತಾಡ್ಬಿಡೋಣ. ಮದುವೆ ವಿಚಾರದಲ್ಲಿ ಅಲ್ವಾ, ಮದುವೆ ವಿಚಾರ, ಪಾರ್ಟ್ನರ್ಶಿಪ್ ವಿಚಾರ, ಮದುವೆ ವಿಚಾರಗಳನ್ನು ಮಾತಾಡಲಿಕ್ಕೆ ಪ್ರಾರಂಭ ಮಾಡುವ. ಜಾತಕದಲ್ಲಿ ವಿಶೇಷ ರೀತಿಯಲ್ಲಿ ಲಗ್ನಕುಂಡಲಿಯನ್ನು ತೆಗೆದುಕೊಂಡಾಗ ಅದರ ಏಳನೇ ಮನೆ, ಓಕೆ, ಏಳನೇ ಮನೆ ತುಲಾರಾಶಿ ಮದುವೆಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಕೆಲಸ ಮಾಡ್ತದೆ, ಓಕೆನಾ. ತುಲಾರಾಶಿ, ತುಲಾರಾಶಿ ಚೆನ್ನಾಗಿದೆ, ಶುಕ್ರ ಚೆನ್ನಾಗಿದ್ದಾನೆ ಅಂದರೆ ಮದುವೆ ಜೀವನ ಚೆನ್ನಾಗಿರ್ಬೋದು, ಅನ್ಯಥಾ ಕೆಲವೊಂದು ಬಾರಿ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗ್ಬೋದು. ಆದರೂ ಒಂದು ವಿಚಾರ ಇದೆ ಇಲ್ಲಿ, ಏನಂದರೆ ಮದುವೆ ವಿಚಾರಗಳು ವಿಶೇಷವಾಗಿ ಕೆಲವು ಗಂಡ ಹೆಂಡತಿಯವರು ಅನ್ಯೋನ್ಯವಾಗಿರ್ತಾರೆ, ಇನ್ನು ಕೆಲವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಜಾಸ್ತಿ, ಇನ್ನು ಕೆಲವರು ಡಿವೋರ್ಸ್ ಆಗಿರ್ತಾರೆ, ಇನ್ನು ಕೆಲವರು ಎರಡು ಮೂರು ಮದುವೆ ಆಗಿರ್ತಾರೆ. ಸೊ ಇಂಥದ್ದೆಲ್ಲ ಕೆಲವೆಲ್ಲ ಸಮಸ್ಯೆಗಳು. ಸೊ ಮದುವೆ ಎಂಬುದು ಯಾವತ್ತಿದ್ರೂ ಕೂಡ ಅದು ಕಾಂಪ್ರಮೈಸ್ ಅದು, ಓಕೆ. ನೀವು ನಿಮ್ಮ ಪಾರ್ಟ್ನರ್ ಇಬ್ಬರು ಕೂಡ ಯಾವುದೋ ಒಂದು ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡೇ ಮದುವೆ ಜೀವನದಲ್ಲಿ ಮುಂದೆ ಹೋಗಬೇಕಾಗುತ್ತೆ, ಅನ್ಯಥಾ ಸಾಧ್ಯ ಇಲ್ಲ. ತುಂಬ ಅನ್ಯೋನ್ಯತೆ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ, ಕೆಲವೊಂದು ಬಾರಿ ತುಂಬ ಅನ್ಯೋನ್ಯತೆ ಕೂಡ ಬರುವುದಿಲ್ಲ. ಸ್ವಲ್ಪ ಸಮಯ ಓಕೆ, ಮತ್ತೆ ಇದ್ದಕ್ಕಿದ್ದಾಗೆ ಭಿನ್ನಾಭಿಪ್ರಾಯಗಳು ಬರಲಿಕ್ಕೆ ಸಹಜ ರೀತಿಯಲ್ಲೇ ಶುರುವಾಗಿಬಿಡ್ತವೆ. ಯಾಕೆ ಹಾಗೆ? ಯಾಕಂದರೆ ಲಗ್ನ ಅಂದರೆ ನಾವು, ಓಕೆ. ಲಗ್ನದ ಅಧಿಪತಿನೇ ಬೇರೆ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಮೇಷ ಲಗ್ನವನ್ನು ತೆಗೆದುಕೊಂಡಾಗ ಲಗ್ನದ ಅಧಿಪತಿ ಯಾರು? ಕುಜನಾಗಿರ್ತಾನೆ ಅಲ್ವಾ. ಅದೇ ರೀತಿ ಸಪ್ತಮ ಸ್ಥಾನ ಅಂದರೆ ನಿಮ್ಮ ಪಾರ್ಟ್ನರ್ ಅಲ್ವಾ. ನೀವು ಹೆಣ್ಣಾಗಿದ್ದರೆ ಗಂಡು, ಗಂಡಾಗಿದ್ದರೆ ಹೆಣ್ಣು, ಎರಡರಲ್ಲೂ ಒಂದು ಪಾರ್ಟ್ನರ್. ಸೊ ಅದರ ಅಧಿಪತಿ ಬಂದು ಕುಜ. ಈ ಕುಜ ಮತ್ತು ಶುಕ್ರ ನೈಸರ್ಗಿಕ ರೀತಿಯಲ್ಲಿ ಕೂಡ ಅವರು ಫ್ರೆಂಡ್ಸ್ ಅಲ್ವೇ ಅಲ್ಲ. ಅದರಿಂದಾಗಿ ಮದುವೆ ಜೀವನ ಹೇಗೆ ಚೆನ್ನಾಗಿರ್ತದೆ, ರೈಟ್? ಹಾಗಾದರೆ ಅಲ್ಲಿ ಕುಜನೂ ಏನೋ ಕಾಂಪ್ರಮೈಸ್ ಮಾಡ್ಕೊಳ್ಬೇಕು, ಶುಕ್ರನೂ ಕಾಂಪ್ರಮೈಸ್ ಮಾಡ್ಬೇಕು, ಅಂದರೆ ಗಂಡನೂ ಕಾಂಪ್ರಮೈಸ್ ಮಾಡಬೇಕು, ಹೆಂಡತಿನೂ ಕಾಂಪ್ರಮೈಸ್ ಮಾಡಬೇಕು. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತದೆ. ಅಂದರೆ ಯಾರೆಲ್ಲ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ತಾರೆ ಅವರ ಮದುವೆ ಜೀವನ ಬ್ಯಾಲೆನ್ಸ್ ಸ್ಟೇಜಲ್ಲಿ ಖಂಡಿತವಾಗಿ ಇರುತ್ತೆ. ಯಾರು ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ರೆಡಿ ಇಲ್ಲ ಅವರ ಮದುವೆ ಜೀವನ ಪ್ರಾಬ್ಲಮ್ಗೆ ಒಳಗಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದಕ್ಕೋಸ್ಕರ ಯಾವುದೋ ಒಂದು ವಿಚಾರದಲ್ಲಿ ಕಾಂಪ್ರಮೈಸ್ ಬೇಕಾಗಿ, ನಾನು ಇರುವುದೆ ಹೀಗೆ ಅಥವಾ ನಾನಿರುವುದೇ ಇದನ್ನು ಅರ್ಥ ಮಾಡ್ಕೊಳ್ಳಿ, ಅಥವಾ ನೀನಿರುವುದೆ ಹಾಗೆ ನಾನು ಅರ್ಥ ಮಾಡ್ಕೊಳ್ತೇನೆ, ಈ ರೀತಿಯಾಗಿ ಅಲ್ವಾ. ಅವರು ಹಾಗೇ ಇರುವುದು, ಅವರ ಒಂದು ನೇಚರೇ ಹಾಗೆ, ಅವರ ಸ್ವಭಾವನೆ ಹಾಗೆ ಅಲ್ವಾ, ಸ್ವಭಾವನೆ ಹಾಗೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅದನ್ನು ಚೇಂಜ್ ಮಾಡುವ ಹಾಗಿಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ, ಹೊಂದಿಕೊಂಡು ಹೋಗಬೇಕಾಗುತ್ತೆ. ಅದಕ್ಕೆ ಬೇಕಾಗಿ ಕಾಂಪ್ರಮೈಸ್ ಮಾಡಿಕೊಂಡು ಅವ್ರ ಜೊತೆಗೆ ಹೊಂದಿಕೊಂಡು ಹೋಗಬೇಕಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದಂತೆ. ಆಗೇನಾಗುತ್ತೆ, ಮದುವೆ ಜೀವನ ಅಂತ ಏನುಂಟು ಅದು ತುಂಬ ಫೇವರೇಬಲ್ ಆದ ರಿಸಲ್ಟ್ ಕೊಡುವಂಥ ಸಾಧ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ, ಓಕೆನಾ. ಸೊ ಇದು ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಕೆಲವರಿಗೆಲ್ಲ ಮದುವೆ ಜೀವನದಲ್ಲಿ ಸಮಸ್ಯೆ ಆದಾಗ ತುಂಬ ಜನ ಪರಿಹಾರ ಅದು ಇದು ಮಾಡ್ತಾರೆ, ಬ್ಯಾಡ್ ಅಂತ ನಾನು ಹೇಳುವುದಿಲ್ಲ. ಬಟ್ ಎಲ್ಲಿವರೆಗೆ ಸಕ್ಸಸ್ ಕೊಡುತ್ತೆ ಅದು ಪ್ರಶ್ನೆ. ಯಾಕಂದರೆ ಒಬ್ಬರ ನೇಚರನ್ನು ಸರಿ ಮಾಡಲಿಕ್ಕೆ ಸಾಧಾರಣ ಮಟ್ಟಿಗೆ ಸಾಧ್ಯತೆ ಇಲ್ಲ ಅಂತ ಹೇಳ್ತೇನೆ, ಓಕೆನಾ. ಈಗ ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಒಳ್ಳೆಯ ವ್ಯಕ್ತಿ ಇರ್ತಾನೆ ಅಲ್ವಾ, ತುಂಬ ಚೆನ್ನಾಗಿರ್ತಾನೆ, ಆತ ಹೋಗುವಂಥ ವೇ ತುಂಬಾ ಚೆನ್ನಾಗಿದೆ, ಬುದ್ಧಿವಂತಿಕೆ ತುಂಬ ಚೆನ್ನಾಗಿದೆ ಅಲ್ವಾ, ಅಚಾನಕ್ ಆಗತ್ತ ಚೇಂಜ್ ಆಗಿಬಿಟ್ಟ ಅಂತಾದರೆ ಅದನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಉಂಟು. ಯಾಕಂದರೆ ಆತ ಅದನ್ನು ಮೂಲ ಸ್ವರೂಪ ಏನಿದೆ ಅದನ್ನು ಬಿಟ್ಟು ಬೇರೆ ಬಂದಿದ್ದಾನೆ. ಹಾಗಾದರೆ ಅವನಿಗೆ ಏನೋ ಪ್ರಾಬ್ಲಮ್ ಆಗಿದೆ. ಹಾಗಾದರೆ ಅದು ವಾಸ್ತುವಿನಲ್ಲಿ ಪ್ರಾಬ್ಲಮ್ ಬಂದಿರ್ಬೋದು, ಬಾಹ್ಯ ರೀತಿಯಲ್ಲಿ ಬೇರೆ ಬೇರೆ ರೀತಿ ಸಮಸ್ಯೆ, ಅವರನ್ನು ಸರಿ ಮಾಡ್ಬೋದು. ಬಟ್ ಒಬ್ಬ ವ್ಯಕ್ತಿ ಇರುವುದೇ ಹೊರಟ, ಆತ ಹೊರಟುದನ್ನೇ ಅವನ ಒಂದು ಜೀವಾಳ, ಅವನು ಇರುವುದೇ ಹಾಗೆ, ಅವನ ಸ್ವಭಾವನೇ ಹಾಗೆ, ಅದನ್ನು ಚೇಂಜ್ ಮಾಡಲಿಕ್ಕೇ ಸಾಧ್ಯ ಇಲ್ಲ. ಆಗ ನೀವು ಅವ್ರ ಜೊತೆ ಮದುವೆ ಆಗಿಬಿಟ್ರಿ ಅಲ್ವಾ. ಆಗ ಏನಾಗುತ್ತೆ, ನೀವು ಅವ್ರ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡು ಜೀವನ ಮಾಡಬೇಕಾದಂತಹ ಅನಿವಾರ್ಯತೆ ಬರ್ತದೆ. ಅದಕ್ಕೆ ಸೊಲ್ಯೂಷನ್ ಇಲ್ಲ, ಅದು ಸೊಲ್ಯೂಷನ್ ಆಗುವುದು ಕೂಡ ಇಲ್ಲ, ಇದು ನೆನ್ಪಿಟ್ಕೊಳ್ಬೇಕು. ಚಾನ್ಸೇ ಇಲ್ಲ ಆಗಲಿಕ್ಕೆ. ನೀವೇನೇ ಬೇಕಾದ್ರೂ ಮಾಡಿ, ಒಬ್ಬನ ಯಾರದೇ ಮನುಷ್ಯನ ಸ್ವಭಾವನ ಬದಲಿ ಮಾಡಲಿಕ್ಕೆ ಚಾನ್ಸೇ ಇಲ್ಲ ಅಂತ. ಯಾಕಂದರೆ ನೀವು ಸ್ವಭಾವ ಅಂತ ಏನಿದೆ ನೋಡಿ, ಅದನ್ನು ಬರುವಾಗಲೇ ಪಡ್ಕೊಂಡು ಬಂದಿರ್ತೀರಿ. ಆ ಸ್ವಭಾವವನ್ನು ನಿಮ್ಮಿಂದ ಚೇಂಜ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಆಗುವಂಥ ವಿಚಾರಗಳು ಅಲ್ವೇ ಅಲ್ಲ. ಯಾಕಂದರೆ ನೀವು ಯಾವ ಫೀಲ್ಡಲ್ಲಿ ಇರ್ತೀರ ಅದು ನಿಮ್ಮ ಸ್ವಭಾವಕ್ಕೆ ಸಂಬಂಧಪಟ್ಟಂಥ ಫೀಲ್ಡ್ ಇರ್ತದೆ ಹೊರತು ಬೇರೆ ಫೀಲ್ಡ್ ಇರಲ್ಲ. ಬೇರೆ ಫೀಲ್ಡಿಗೆ ಹೋದಾಗ ಏನಾಗುತ್ತೆ, ನಿಮಗೆ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅಲ್ವಾ. ಒಬ್ಬ ವ್ಯಕ್ತಿ ತುಂಬ ಒಳ್ಳೆ ಮೆಕ್ಯಾನಿಕ್ ಆಗಿದ್ದಾನೆ, ಇಂಜಿನಿಯರಿಂಗ್ ಮಾಡಿದ್ದಾನೆ, ಮೆಕ್ಯಾನಿಕಲ್ ಇಲ್ಲಿ ಕೆಲಸ ಮಾಡ್ತಾನೆ, ಟೆಕ್ನಿಕಲಿ ತುಂಬ ಫೇವರೇಬಲ್ ಆಗಿದ್ದಾನೆ, ಅವನನ್ನು ಒಮ್ಮೆಲೆ ನೀನು ಡಾಕ್ಟರ್ ಆಗುವಂತ ಹೇಳಿದರೆ ಚಾನ್ಸೇ ಇಲ್ಲ ಆಗಲಿಕ್ಕೆ. ಯಾಕಂದರೆ ಅವನ ನೇಚರ್ ಇರುವುದೇ ಅವ ಇಂಜಿನಿಯರ್ ಆಗಲಿಕ್ಕೆ, ಇಂಜಿನಿಯರ್ ಆಗುವಂಥ ನೇಚರ್, ಡಾಕ್ಟರ್ ಆಗುವಂಥ ನೇಚರ್ ಅಲ್ಲ. ಡಾಕ್ಟರ್ ಡಾಕ್ಟ್ರೇ ಆಗಿರಬೇಕು, ಇಂಜಿನಿಯರ್ ಇಂಜಿನಿಯರೇ ಆಗಿರಬೇಕು. ಸೇಮ್ ಪ್ರೊಸೀಜರ್ ಇಲ್ಲಿ ಕೂಡ ಅಲ್ವಾ. ಮದುವೆ ಆದಾಗ ನೋಡ್ಕೊಳ್ಬೇಕು ಅಲ್ವಾ, ನೀವು ಮೊದಲೇ ರೆಡಿ ಇರಬೇಕು ಮದುವೆ ಆಗಬೇಕಾದ್ರೆ. ನಾನು ಏನೇ ಇದ್ರೂ ಕೂಡ ಕಾಂಪ್ರಮೈಸ್ ಮಾಡಿಕೊಂಡೇ ಹೋಗ್ತೇನೆ ಅಲ್ವಾ, ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡಿಕೊಂಡೇ ಹೋಗ್ತೇನೆ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಆ ಮೂಮೆಂಟಲ್ಲಿ ಮದುವೆ ತುಂಬ ಚೆನ್ನಾಗಿ ಹೋಗುವಂಥ ವರ್ಕ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಇಲ್ಲಾಂದರೆ ಏನಾಗುತ್ತೆ, ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಲ್ವಾ. ಈಗ ಕೆಲವೆಲ್ಲ ಏನೇ ಮಾಡಿದರೂ ಕೂಡ ಆಗೋದಿಲ್ಲ, ಅಲ್ಲಿ ಡಿವೋರ್ಸ್ ಆಗಬೇಕನ್ನೋ ಅತಿ ಅನಿವಾರ್ಯ, ಅದೊಂದು ವಿಚಾರ ಬೇರೆ ಅಂತ ಹೇಳ್ತೇನೆ. ಬಟ್ ಹೆಚ್ಚಿನ ಬಾರಿ ಕಾಂಪ್ರಮೈಸ್ ಮಾಡಿಕೊಂಡಾಗ ಮದುವೆ ಜೀವನ ತುಂಬ ಚೆನ್ನಾಗಿ ಹೋಗುವಂಥ ಯೋಗ ಭಾಗ್ಯ ತುಂಬ ಜಾಸ್ತಿಯಾಗಿ ಕ್ರಿಯೇಟ್ ಆಗುತ್ತೆ, ಓಕೆನಾ. ಇವತ್ತು ನಾನು 12
ಲಗ್ನದವರಿಗೂ ಕೂಡ ಮದುವೆ ವಿಚಾರಗಳು ಹೇಗಪ್ಪ ವರ್ಕ್ ಆಗ್ತವೆ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಹೇಳಿಕೊಡ್ತೇನೆ ನಿಮಗೆ. ಅದರ ಜೊತೆಗೆ ಯಾರಿಗಾದರೂ ಮದುವೆ ಸಮಸ್ಯೆ ಉಂಟು, ನಾನು ಹೇಳಿದ ಸಣ್ಣ ಪರಿಹಾರಗಳನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಅದು ತುಂಬ ಫೇವರಬಲ್ ವರ್ಕ್ ಆಗುತ್ತೆ. ಇನ್ನು ಯಾರಿಗೆಲ್ಲ ಮದುವೆ ಆಗಬೇಕು ನಾನು ಹೇಳಿದ ರೆಮಿಡಿಯನ್ನು ಮಾಡಿದಾಗ ಅಂತಹ ಲಗ್ನದವರು ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಅಥವಾ ನಿಮಗೆ ಒಂದು ಯೋಗ ಭಾಗ್ಯ ಖಂಡಿತವಾಗಿ ಕ್ರಿಯೇಟ್ ಆಗುತ್ತೆ. ಸೊ ಅದನ್ನು ಕೂಡ ನೀವು ಫಾಲೋ ಮಾಡ್ತಾ ಹೋಗ್ಬೋದು. ಎಲ್ಲಕ್ಕಿಂತ ಮುಂಚೆ ಏನು ಮಾಡೋಣ, ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರ? ಮೇಲಿಂದ ನಾನು ಮುಂಚೆಯಿಂದ ಪದ್ಮಾವತಿ ಅಂತ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಗಂಡನ ಬಗ್ಗೆ ಕೇಳಿ. ಸರಿ, ಅವರ ಹೆಸರು, ಹುಟ್ಟಿದ ದಿನಾಂಕ? ಅವರ ಹೆಸರು ಜನಾರ್ದನ್ ರೈ. ಓಕೆ. 27/11/1965. ಸಮಯ 3:30 PM. ಓಕೆ, 3:30 PM. ಅವರ ನಕ್ಷತ್ರ ಗೊತ್ತಮ್ಮ? ಹೌದು. ಹೇಳಿ, ನಕ್ಷತ್ರ ಯಾವುದು? ಮಕರ ರಾಶಿ, ಉತ್ತರಾಷಾಢ. ಓಕೆ, ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಅಲ್ವಾ? ಜಸ್ಟ್ ಚಂದ್ರ ಪ್ಲೇಸ್ಮೆಂಟ್ ಆಗಿದ್ದಾನೆ ಅಷ್ಟೇ. ಇದರ ಸಿರೀಸ್ ನಡೀತಾ ಉಂಟು ಈಗ. ಏನಪ್ಪ ಆಗುತ್ತೆ ಈ ಜಾತಕದಲ್ಲಿ ಜಸ್ಟ್ ಹೇಳಿಕೊಡ್ತೇನೆ ನಿಮಗೆ. ಅವ್ರಿಗೆ ಗುರುದೇಶ ನಡೀತಾ ಉಂಟಮ್ಮ. ಗುರುದೇಶ 2021 May ಕೂಡ ಗುರುದೇಶನೇ. ನಮ್ಮ ಗುರುದೇಶದಲ್ಲಿ ಮಿಶ್ರಫಲ ಅಂತ ಉಂಟು. ಮಿಶ್ರಫಲ, ಓಕೆನಾ? ಮಿಶ್ರಫಲ ಅಂದರೆ ಮಿಕ್ಸಪ್ ಆದ ಫಲ, ಒಳ್ಳೇದುಂಟು ಕೆಟ್ಟದುಂಟಮ್ಮ. ಇದೆರಡು ಕೂಡ ಗುರುದೇಶದಲ್ಲಿ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅವರಿಗೆ. ಈಗ 55 ರನ್ನಿಂಗ್ ಆಗ್ತಾ ಉಂಟು. ಏನು ಪ್ರಶ್ನೆ ಮಾಡಬೇಕಮ್ಮ? ಮಾಡಿಬಿಡಿ ಸರ್. ಉದ್ಯೋಗದ ಬಗ್ಗೆ ಕೇಳಬೇಕಿತ್ತು. ಸರಿ, ಏನು ತಿಳ್ಕೊಳ್ಬೇಕಮ್ಮ ಉದ್ಯೋಗದಲ್ಲಿ? ಹೇಳಿ. ಅವರಿಗೆ 15 ದಿವಸ ರಜೆ ಅಂತ ಕೊಟ್ಟಿದ್ದಾರೆ ಕೊರೋನಾದ ಬಗ್ಗೆ. ಈಗ ಕೆಲಸಕ್ಕೆ ಏನು ರಿಪ್ಲೈ ಆಗುದಿಲ್ಲ. 15 ದಿನ ಆಯ್ತಮ್ಮ ಈಗ? ಹೌದು, ಆಯ್ತಾಯ್ತು. ಸೊ ಪ್ರಯತ್ನ ಮಾಡಿ, ಯಾಕಂದ್ರೆ ಈ ವಿಚಾರದಲ್ಲಿ ಎಲ್ಲರಿಗೂ ಸಮಸ್ಯೆ ಉಂಟಮ್ಮ ಅಲ್ವಾ? ಎಲ್ಲರೂ ಕೂಡ ಈ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾನೆ ಇದ್ದಾರೆ. ನಾನು ಹೇಳಿದ್ರೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಪ್ರಶ್ನಾಕಾಲದಲ್ಲಿ ಏನಪ್ಪ ಬಂದಿದೆ ಅದನ್ನು ಹೇಳಿಕೊಡ್ತೇನೆ ನಿಮಗೆ. ಪ್ರಶ್ನಾಕಾಲದಲ್ಲಿ ಪರವಾಗಿಲ್ಲ, ಕಾರ್ಯಕ್ಷೇತ್ರದಲ್ಲಿ ಹೋಗುವಂಥ ಯೋಗದೆ, ಬಟ್ ತಡೆ ಕೂಡ ಉಂಟು ಅದರಲ್ಲಿ. ಅಂದರೆ ಇಲ್ಲೊಂದು ಕಡೆ ಡಿಸ್ಟರ್ಬೆನ್ಸ್ ಕೂಡ ಉಂಟು ಅಂತ ಇಂಡಿಕೇಶನ್ ಇದೆ. ಸ್ವಲ್ಪ ಡಿಲೇ ಆಗ್ಬೋದೇ ಹೊರತು ಕೆಲಸಕ್ಕೆ ಇಲ್ಲ ಅಂತ ಹೇಳುವಂಥ ಸಾಧ್ಯತೆ ಇಲ್ಲಮ್ಮ. ಓಕೆನಾ? ಡಿಲೇ ಖಂಡಿತ ಉಂಟು ಇದರಲ್ಲಿ, ಡಿಲೇ ಆಗುತ್ತೆ. ಡಿಲೇ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಉಂಟು. ಅದು ಬಿಟ್ಟರೆ ಕೆಲಸಕ್ಕೆ ಬೇಡ ಅಂತ ಹೇಳುವಂಥ ಸನ್ನಿವೇಶಗಳು ಈ ಜಾತಕದ ಮಟ್ಟಿಗೆ ತುಂಬಾ ಕಡಿಮೆ. ಸೊ ಏನಪ್ಪ ಮಾಡ್ಕೊಳ್ಳೋಣ, ನಾನು ಹೇಳಿದ್ರೆ ಸ್ವಲ್ಪ ಕಪ್ಪು ಎಳ್ಳಿಂದ ನಿವಾರಿಸಲಿಕ್ಕೆ ಪ್ರಯತ್ನ ಮಾಡಿಮ್ಮ. ಒಂದು ಸೂರ್ಯ ಉದಯಕ್ಕಿಂತ ಮುಂಚೆ ಅಥವಾ ಸೂರ್ಯ ಅಸ್ತ ಆದ ನಂತರ ಒಂದು ಹಿಡಿ ಕಪ್ಪು ಎಳ್ಳಿಂದ ನಿವಾಳಿಸಿ ತೆಗೆದು ಅದನ್ನು ಹೊರಗೆ ಬಿಸಾಡಲಿಕ್ಕೆ ಪ್ರಯತ್ನ ಮಾಡಿಮ್ಮ. ಅಥವಾ ದೂರ ಎಲ್ಲಾದರೂ ಬಿಸಾಡಿ, ಅಥವಾ ಯಾರು ಕಾಲು ಹಾಕದಂಥ ಜಾಗಕ್ಕೆ ಬಿಸಾಡಿ, ಅಥವಾ ಅದನ್ನು ನೀರಲ್ಲಿ ಹರಿಯಬೇಡಿ. ಇದರ ಮುಖಾಂತರ ಶನಿಯ ಒಂದು ಸ್ವಲ್ಪ ನೆಗೆಟಿವ್ ಏನು ಅದು ಸ್ವಲ್ಪ ಕಡಿಮೆ ಆಗುತ್ತಮ್ಮ. ಖಂಡಿತ ಒಳ್ಳೆ ರಿಸಲ್ಟ್ ಇದರ ಮುಖಾಂತರ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ, ಸರಿನಾ? ಓಕೆ ಓಕೆ, ಥ್ಯಾಂಕ್ ಯು. ಸರಿ, ಒಳ್ಳೆಯದಾಗಲಿ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಾಯಿ. ಓಕೆನಾ? ರೈಟ್, ಬಂದ ಮೇಡಮ್. ಸೊ ಯಾವಾಗ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಿದ್ದೆ, ವಿಶೇಷವಾಗಿ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ, ಈಗ ಮೇಷಲಗ್ನವನ್ನು ತೆಗೆದುಕೊಂಡಾಗ ಅಲ್ವಾ, ಮೇಷಲಗ್ನ ಹೇಗೆ ಮದುವೆ ಜೀವನ ಹೇಗಪ್ಪ ಇರ್ತದೆ? ಆ್ಯಕ್ಚುಲಿ ಮೇಷಲಗ್ನದವರಿಗೆ ಮದುವೆ ಜೀವನ ಪರವಾಗಿಲ್ಲ ಅಂತ ಹೇಳ್ತೇನೆ. ಹೇಗೆ ಬೇಕಾದರೂ ನಿಭಾಯಿಸ್ಕೊಂಡು ಹೋಗಲಿಕ್ಕೆ ಅವರಿಂದ ಸಾಧ್ಯತೆ ಖಂಡಿತ ಉಂಟು ಅಲ್ವಾ? ಕಾಂಪ್ರಮೈಸ್ ಒಂದು ವಿಚಾರ ಬೇರೆ, ಬಟ್ ನಿಭಾಯಿಸ್ಕೊಂಡು ಹೋಗ್ಬೋದು. ಸ್ವಲ್ಪ ಲಕ್ಸುರಿಯಾಗಿ ಕೂಡ ನೀವು ಮದುವೆ ಜೀವನವನ್ನು ಇಟ್ಟುಕೊಳ್ಳಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತೇಳಿ. ಯಾಕೆಂದರೆ ಯಾರಿಗೆ ನಮ್ಮ ಮೇಷಲಗ್ನದವರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ. ಅದರಲ್ಲಿ ಕೂಡ ಯಾರನ್ನು ನೀವು ಬಯಸ್ತೀರಾ, ತುಂಬ ತುಂಬ ಅಂದವಾಗಿರುವ ಹುಡುಗಿ ಎಲ್ಲರೂ ಬಯಸ್ತಾರೆ, ಅಂದವಾಗಿರುವ ಪಾರ್ಟ್ನರನ್ನೇ ಬಯಸ್ತೀರಾ? ಅಂದವಾಗಿರೋದು ಇಲ್ಲ ಅಂದರೆ ನೀವು ಅದಕ್ಕೆ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಪರಿಸ್ಥಿತಿ. ಎಲ್ಲಿವರೆಗೆ ನೋಡ್ತೀರಾ ಅಂದರೆ ಅವರ ಮನೆಯಿಂದ ಹಿಡಿದು ಅವರ ಪರ್ಸನಲ್ ಒಂದು ಆ ಬಾಡಿ ಮೇಂಟೈನ್ ಏನು ಮಾಡಿ ಅಲ್ಲಿವರೆಗೂ ಕೂಡ ನೋಡ್ತೀರಾ ನೀವು? ಎಲ್ಲವನ್ನು ಕೂಡ ಪರಿಶುದ್ಧ ರೀತಿಯಲ್ಲಿ ನೋಡ್ತೀರಾ, ಹೇಗಿದ್ದಾರೆ ಅವರು, ಹೇಗಿದ್ದಾರೆ ಬಾಡಿ, ಹೇಗೆ ಮೇಂಟೈನ್ ಮಾಡಿದ್ದಾರೆ, ಏನು ಮಾಡಿದೆ, ಎಲ್ಲವನ್ನು ಕೂಡ ಪರ್ಫೆಕ್ಟ್ ಆಗಿರಬೇಕು. ಆ ಪರ್ಫೆಕ್ಟ್ ಅದು ಜೋಡಿ ಸಿಕ್ಕಾಗ ಮೇಷಲಗ್ನದವರು ಮದುವೆಗೆ ಮುಂದುವರಿತಾರಪ್ಪ. ಅಲ್ಲಿ ಅನ್ಯಥಾ ಅವರು ಡಿಸ್ಟರ್ಬೆನ್ಸ್ ಮಾಡಿರ್ತಾರೆ ಅಲ್ವಾ? ಈಗ ಮೇಷಲಗ್ನದವರಿಗೆ ಮದುವೆನೇ ಆಗುವುದಿಲ್ಲ ಅಲ್ವಾ? ಮೇಷಲಗ್ನದವರಿಗೆ ಮದುವೆ ವಿಚಾರದಲ್ಲಿ ಪ್ರಾಬ್ಲಮ್ ಅಲ್ವಾ? ಯಾಕೆ ಪ್ರಾಬ್ಲಮ್ ಅಂದರೆ, ಯಾಕಂದರೆ ನಿಮ್ಮಲ್ಲಿ ಕಾಂಪ್ರಮೈಸ್ ಇಲ್ಲ. ಯಾಕಂದರೆ ಅವರ ಯಾವುದೋ ಒಂದು ಬಾಡಿ ಲ್ಯಾಂಗ್ವೇಜ್ ಸರಿ ಇಲ್ಲ, ಅವರ ಮನೆ ಇರಿಟೇಷನ್ ಉಂಟು, ಅಥವಾ ಅವ್ರು ಕಲ್ತದ್ದು ಸರಿ ಇಲ್ಲ, ಇಂಥದ್ದೆಲ್ಲ ಏನಾದರೂ ಒಂದು ಪ್ರಾಬ್ಲಮ್. ಯಾಕಂದರೆ ನಿಮಗೆ ಎಲ್ಲ ರೀತಿಯಲ್ಲಿ ಕೂಡ ಪರಿಪೂರ್ಣತೆ ಬೇಕು. ಯಾರಿಗೆ? ನಮ್ಮ ಮೇಷಲಗ್ನದವರಿಗೆ. ಓಕೆನಾ? ಎಲ್ಲ ರೀತಿಯಲ್ಲಿ ಪರಿಪೂರ್ಣತೆ ಇದ್ದಾಗ ಮಾತ್ರ ಮದುವೆ ಜೀವನದಲ್ಲಿ ನೀವು ಮುಂದುವರಿಕ್ಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು, ಡನ್ ಆಗಲಿಕ್ಕೆ ಸಾಧ್ಯತೆ ಉಂಟು. ಅನ್ಯಥಾ ಏನಾಗುತ್ತೆ, ಹುಡುಕಾಟನೇ ಇರ್ತದೆ ನಿಮಗೆ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅವ ಸರಿ ಇಲ್ಲ, ಇವಳು ಸರಿ ಇಲ್ಲ, ಈ ರೀತಿಯಾಗಿ ಹೋಗ್ತಾನೆ ಇರ್ತೀರಿ. ಹಾಗೇನಾದರೆ ಮದುವೆ ಡಿಲೇ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ. ಇನ್ನೇನಾಗುತ್ತಪ್ಪ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ರಿ ಸರ್? ಎಲ್ಲಿಂದ? ಜೋರಾಮ್ ಅಂತ ಹೇಳಿ, ಮಂಗಳೂರಿಂದ. ಸರ್, ಯಾರ ಬಗ್ಗೆ ತಿಳ್ಕೋಬೇಕು ಸರ್? ನನ್ನ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ? 29/8/1952. 29/8/1952 7 ಗಂಟೆ ರಾತ್ರಿ. 7 ಗಂಟೆ ರಾತ್ರಿ ಅಲ್ವಾ? ಹಾ. ಹುಟ್ಟಿದ್ದೆಲ್ಲಿ ಸರ್ ತಾವು? ತಾವು ಹುಟ್ಟಿದ್ದೆಲ್ಲಿ ಸರ್? ಹುಟ್ಟಿದ್ದು ಮಂಗಳೂರು. ಮಂಗಳೂರಲ್ಲಿ ಹುಟ್ಟಿದ್ದು. ಓಕೆ, ನೋಡೋಣ. ನಿಮ್ಮದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಾ?
ಸರ್ ನನ್ನ ಮಾತಿಗೆ ಕಾನ್ಸಂಟ್ರೇಷನ್ ಮಾಡಿ, ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಹೊರಗೆ ನೋಡ್ಕೊಂಡು ಮಾತಾಡಬೇಡಿ, ನಮ್ಮ ಜೊತೆ ನೇರ ನೇರ ಮಾತಾಡ್ತಿದ್ದೀನಿ ಅಂತ ಮಾತಾಡಿ ಸರ್. ಓಕೆನಾ? ಓಕೆನಾ? ಈಗ ಪ್ರಶ್ನೆ ಮಾಡಿ ಇವರೇ. ಆರೋಗ್ಯದ ಬಗ್ಗೆ ಕೇಳಲಿಕ್ಕೆ. ಸರಿ ನೋಡಿ ಸರ್, ಈಗ 68 ರನ್ನಿಂಗ್ ಆಗ್ತಾ ಉಂಟು ನಿಮಗೆ. ಓಕೆನಾ? 68. ಸೊ ನಾರ್ಮಲ್ ಆಗಿ ಆರೋಗ್ಯದಲ್ಲಿ ಸಮಸ್ಯೆ ಇದ್ದೇ ಇರ್ತದೆ ತಾನೆ? ನಾರ್ಮಲ್ ಅಲ್ವಾ? ನಾರ್ಮಲ್ ಆಗಿರುವಂಥದ್ದು ಟ್ರೀಟ್ ಮಾಡ್ಕೊಳ್ಳಿ ಸರ್, ಖಂಡಿತ ಒಳ್ಳೇದಾಗುತ್ತೆ ನಿಮಗೆ. ನೋಡಿ, ಜಾತಕ ಏನು ಹೇಳಿದೆ ಅದರ ಬಗ್ಗೆ ಹೇಳಿಕೊಡ್ತೇನೆ. ಇಲ್ಲೇನು ರಾಹು ದೇಶ ನಡೀತಾ ಉಂಟು, ರಾಹು ಮೊದಲೇ 12ನೇ ಮನೆಯಲ್ಲಿದ್ದಾನೆ ಅಲ್ವಾ, ಏನಾಗುತ್ತೆ, ಏನು ಮಾಡ್ತಾನೆ ರಾಹು ಮೊದಲೇ 12ನೇ ಮನೆಯಲ್ಲಿದ್ದಾನೆ. ಸ್ವಲ್ಪ ನಿಮಗೆ ಆ ಉಸಿರಾಟ ಸಮಸ್ಯೆಗಳನ್ನು ಮತ್ತು ಈ ಒಂದು ಕೋಲ್ಡ್ ಸಮಸ್ಯೆಗಳನ್ನು ಜಾಸ್ತಿನೇ ಕ್ರಿಯೇಟ್ ಮಾಡ್ತಾನೆ ಅಂತ ಇಂಡಿಕೇಷನ್ ಉಂಟು ಸರ್ ಅಲ್ವಾ? ಸೊ ಹಾಗಾದರೆ ಇದನ್ನು ಹೇಗೆ ಸರಿ ಮಾಡಬೇಕು? ರಾಹುವಿಗೆ ಪರಿಹಾರ ಕೊಡಬೇಕಷ್ಟೇ. ರಾಹುವಿಗೆ ಪರಿಹಾರ ಕೊಟ್ಟಾಗ ಅದು ಅತ್ಯಂತ ಮಟ್ಟದಲ್ಲಿ ನಿಮಗೆ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್, ಖಂಡಿತವಾಗಿ ವರ್ಕ್ ಆಗುತ್ತೆ ನಿಮಗೆ. ಅದ್ರ ಜೊತೆಗೆ ಏನಾಗುತ್ತೆ ಗೊತ್ತಾ, ಈ ಜಾತಕದಲ್ಲಿ ಪ್ರಶ್ನಾಕಾಲದಲ್ಲಿ ಬಂದಂದರೆ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಅಥವಾ ಮನೆಯ ವಿಚಾರದಲ್ಲಿ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತೀರ ಅಂತ ಇಂಡಿಕೇಷನ್ ಉಂಟು ಸರ್. ಹೌದಾ? ಅದು ಹೌದಾ ಸರ್? ಅದು ಸೊ ಅದು ಟೆನ್ಷನ್ ಮಾಡ್ಕೊಳ್ಬೇಡಿ, ಟೆನ್ಷನ್ ಕಡಿಮೆ ಮಾಡಿ, ಜವಾಬ್ದಾರಿ ಅವ್ರ ಮೇಲೆ ಬಿಟ್ಟು ಬಿಡಿ, ಪರವಾಗಿಲ್ಲ, ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸದ್ಯಕ್ಕೆ ಏನು ಮಾಡಿ ಅಂದರೆ, ಸೂರ್ಯಾಸ್ತ ಆದ ನಂತರ ಒಂದು ಹಿಡಿ ಕಪ್ಪು ಉದ್ದು, ಕಪ್ಪು ಉದ್ದು ಗೊತ್ತಾ ಸರ್ ನಿಮಗೆ? ಕಪ್ಪು ಉದ್ದು, ಕಪ್ಪು ಉದ್ದಿಂದ ಒಂದು ಹಿಡಿ ಕಪ್ಪು ಉದ್ದನ್ನು ಇಟ್ಕೊಂಡು ಅದರಲ್ಲಿ ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನು ಯಾರಾದರೂ ಕಾಲು ಹಾಕದ ಜಾಗಕ್ಕೆ ಅಥವಾ ಎಲ್ಲಾದರೂ ನೀರಿರುವ ಜಾಗಕ್ಕೆ ಅದನ್ನು ಬಿಸಾಡಿಬಿಡಿ ಸರ್. ಓಕೆನಾ? ಸರಿಯಾ? ಸೊ ಇದನ್ನು 41 ದಿನ ಮಾಡಿಕೊಳ್ಳಿ ಸರ್. ಆಗೇನಾಗುತ್ತೆ, ನಿಮ್ಮ ಆರೋಗ್ಯದ ಸಮಸ್ಯೆಯಲ್ಲಿ ನಿಮಗೆ ಏನು ಫೇವರಬಲ್ ಆದ ರಿಸಲ್ಟ್ ಬರಬೇಕು ಅದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದಷ್ಟು ಡಾಕ್ಟರ್ನ ಫಾಲೋ ಮಾಡಿ ಸರ್, ಖಂಡಿತ ಒಳ್ಳೇದಾಗುತ್ತೆ. ಓಕೆನಾ? ಒಳ್ಳೇದಾಗಲಿ ಸರ್, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಮಗೆ. ರೈಟಾ? ಸೊ ನಮ್ಮ ಮೇಷಲಗ್ನಕ್ಕೆ ಸಂಬಂಧಪಟ್ಟ ಅಲ್ವಾ, ಸೊ ಎಲ್ಲ ರೀತಿಯಲ್ಲಿ ಕೂಡ ನೀವು ನೋಡಿರ್ತೀರಾ ಅಲ್ವಾ. ಅದು ಗಂಡಸರಾದರೆ ಈ ಹೆಣ್ಣು ಮಕ್ಕಳನ್ನು ವಿಶೇಷ ರೀತಿಯಲ್ಲಿ ನೋಡಿರ್ತಾರೆ. ಹೇಗೆ ಅವರು ಫಿಗರ್ ಹೇಗಿದೆ, ಯಾವ ರೀತಿ ಬಾಡಿ ಮೇಂಟೈನ್ ಮಾಡಿದ್ದಾರೆ, ಯಾವ ರೀತಿ ಇದ್ದಾರೆ, ಯಾವ ರೀತಿ ಅವರು ಅಂದ ಚಂದ ಎಲ್ಲ ಉಂಟು, ಇದೆಲ್ಲ ಬಹಳವಾಗಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಲಿಕ್ಕೆ ಹೋಗ್ತಾರೆ. ತಪ್ಪು ಅಂತ ನಾನು ಹೇಳೋದಿಲ್ಲ, ಯಾಕಂದರೆ ನೇಚರೇ ಹಾಗೆ, ಏನು ಮಾಡೋಕ್ಕಾಗಲ್ಲ. ತುಲಾರಾಶಿ ಏನು ಹೇಳಿಕೊಡ್ತಾ ಉಂಟು ಅದೇ ರೀತಿ ತುಲಾರಾಶಿ ಹೇಳಿಕೊಡೋದ್ರಿಂದ ನೇಚರೇ ಹಾಗಿರೋದ್ರಿಂದ ಕಾರಕತ್ವ ಹಾಗೇ ಕೆಲಸ ಮಾಡೋದನ್ನು ಆ ರೀತಿಯಾಗಿ ಇರುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ. ಬಟ್ ನಾನು ಒಂದು ಮಾತಂತೂ ಹೇಳ್ತೇನೆ ನಿಮಗೆ, ಮದುವೆ ಅಂದರೆ ಕಾಂಪ್ರಮೈಸ್. ಅಂದರೆ ನಿಮಗೆ ಮದುವೆ ಆಗುವಂಥ ಮೂಮೆಂಟಲ್ಲಿ ಕೂಡ ಕೆಲವೊಂದು ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳಲೇಬೇಕಾದ ಅನಿವಾರ್ಯತೆ ಖಂಡಿತ ಉಂಟು. ಅದನ್ನು ಮಾಡಿಕೊಂಡಾಗ ಮದುವೆ ಜೀವನ ಸುಖಮಯವಾಗಿ ಜರಾಗ್ಬೋದು. ಅದರ ಜೊತೆಗೆ ನಮ್ಮ ಮೇಷಲಗ್ನದವರಿಗೆ ಬೇಗನೆ ಮದುವೆ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಇವರಿಗೆ ಮದುವೆ ಆಗುವಂಥ ಸಮಯದಲ್ಲಿ ಏನು ಘಟನೆಗಳು ಘಟಿಸ್ತವೆ ನೋಡಿ. ಒಂದು ವೇಳೆ ಮದುವೆ ಆಗುವಂಥ ಸಂದರ್ಭದಲ್ಲಿ ಒಂದು ತಾಯಿ ಏನು ಮಾಡಿರ್ತಾರೆ, ಅವರಿಗೆ ತಾಯಿ ಒಂದು ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಲಿಕ್ಕೆ ಏನಾದರೂ ಪ್ರಯತ್ನ ಮಾಡ್ಬೋದು, ಅಥವಾ ತಾಯಿಯ ಪ್ರಾಪರ್ಟಿಯಲ್ಲಿ ಏನಾದರೂ ವಿಚಾರ ವಿಮರ್ಶೆಗಳು, ಅದು ಬೇಕು ಅದು ಮಾಡಬೇಕು ಹೀಗೆಲ್ಲ ಬರುವಂಥ ಸಾಧ್ಯತೆಗಳು, ಅಥವಾ ತಾಯಿನೇ ತಾಯಿಯ ಹೆಸರಲ್ಲಿ ಒಂದು ಗಾಡಿಯನ್ನು ಪರ್ಚೇಸ್ ಮಾಡುವಂಥದ್ದು, ಈ ರೀತಿಯೆಲ್ಲ ಒಂದು ಘಟನೆ ಘಟಿಸ್ತದೆ ಆ ಮೂಮೆಂಟಲ್ಲಿ. ಯಾವಾಗ ನೀವು ಮದುವೆ ಆಗ್ತೀರಾ ಆ ಮೂಮೆಂಟಲ್ಲಿ, ನಿಮ್ಮ ಮದುವೆಗೆ ಸಂಬಂಧಪಟ್ಟಂತೆ ನೀವು ವಧು ಅಥವಾ ವರನನ್ನು ಹುಡುಕುವಂಥ ಸಂದರ್ಭದಲ್ಲಿ ಈ ಘಟನೆಗಳು ಕೂಡ ಅದರ ಜೊತೆ ಜೊತೆಗೇ ಘಟಿಸಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಅದರ ಜೊತೆಗೆ ನಿಮ್ಮ ಒಡ ಹುಟ್ಟಿದವರು ಯಾರೇ ಇದ್ದರೂ ಕೂಡ ಅವರು ಪ್ರೀತಿ ಪ್ರೇಮದಲ್ಲಿ ಬಿದ್ದು ಒದಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಯಾವಾಗ ನಿಮ್ಮ ಮದುವೆ ವಿಚಾರಗಳು ಮಾತುಕತೆಗೆ ಬಂದಾಗ. ಆನಂತರ ನಿಮ್ಮ ತಂದೆಗೆ ಲಾಭ ಬರುತ್ತೆ ಆ ಮೂಮೆಂಟಲ್ಲಿ. ನಿಮಗೆ ಯಾವಾಗ ಮದುವೆ ಆಗುತ್ತೆ ತಂದೆಗೆ ಸಂಬಂಧಪಟ್ಟಂತೆ ಲಾಭಗಳು ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ, ಅದು ಕೂಡ ಬರಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಓಕೆನಾ? ಆನಂತರ ನಿಮ್ಮ ಒಂದು ಸ್ನೇಹಿತರು ಯಾರು ಇರ್ತಾರೆ ನಿಮ್ಮ ಬಗ್ಗೆ ಕೆಲವೊಮ್ಮೆ ಬೇಡದ ಮಾತುಗಳನ್ನು ಕೂಡ ಆಡುವಂಥ ಸಾಧ್ಯತೆಗಳು ಆ ಮೂಮೆಂಟಲ್ಲಿ ತುಂಬ ಜಾಸ್ತಿ. ಒಟ್ಟಾರೆ ನೋಡಲಿಕ್ಕೆ ಹೋದರೆ ಮೇಷಲಗ್ನದವರಿಗೆ ಯಾವಾಗ ಮದುವೆ ವಿಚಾರ ಅಂತ ಬಂದುಬಿಡ್ತದೆ, ಮದುವೆ ವಿಚಾರ ಫಿಕ್ಸ್ ಆಗಬೇಕಂತ ಬಂದುಬಿಡ್ತದೆ, ಕೆಲವು ಇಂಥ ಘಟನೆಗಳು ಘಟಿಸಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವಪ್ಪ, ಇದನ್ನು ನೋಡ್ಕೊಳ್ಬೇಕಾಗುತ್ತೆ. ಓಕೆನಾ? ತಪ್ಪು ಅಂತ ಹೇಳಲ್ಲ, ಅದು ತನ್ನಿಂದನೇ ಘಟನೆ ಘಟಿಸುವಂಥದ್ದು ಖಂಡಿತ ಆಗುತ್ತೆ, ಅದಕ್ಕೆ ಪರವಾಗಿಲ್ಲ. ಓಕೆನಾ? ಸೊ ನೆನ್ಪಿಟ್ಕೊಳ್ಳಿ. ಹಾಗಾದರೆ ಈಗ ಮೇಷಲಗ್ನದವರಿಗೆ ಬೇಗನೆ ಮದುವೆ ಆಗಬೇಕಾದ್ರೆ ಏನು ಮಾಡಬೇಕು, ಅಥವಾ ಮದುವೆ ಜೀವನ ತುಂಬ ಚೆನ್ನಾಗಿರಬೇಕಾದ್ರೆ ಏನು ಮಾಡಬೇಕು, ಕೆಲವೊಂದು ವಿಚಾರದಲ್ಲಿ ಕಾಂಪ್ರಮೈಸ್ ಬೇಕೇ ಬೇಕು. ಯಾಕಂದರೆ ನಿಮಗೆ ಒಂದು ವೇಳೆ ನಾನು ಹೇಳೋದಾದರೆ ಗಂಡು ಮಕ್ಕಳಿಗಾದರೆ ಈಗ ನೀವು ಒಂದು ಹುಡುಗಿಯನ್ನು ಮದುವೆ ಆಗಿರ್ತೀರಾ ಅಲ್ವಾ, ಅವರೇನೋ ಸ್ವಲ್ಪ ಫ್ಯಾಟ್ ಜಾಸ್ತಿ ಆಯಿತು ಅಲ್ವಾ, ಎಲ್ಲೋ ಒಂದು ಕಡೆ ಸ್ವಲ್ಪ ಫ್ಯಾಟ್ ಜಾಸ್ತಿ ಆಯಿತು, ಅವರ ಒಂದು ಬಾಡಿ ಮೇಂಟೈನ್ ಮಾಡೋದ್ರಲ್ಲಿ ಸ್ವಲ್ಪ ಸೋತೋಗ್ಬಿಟ್ರು, ಆಗೇನಾಗುತ್ತೆ ನಿಮಗೆ ನಿಮ್ಮ ಮೂಡ್ ಆಫ್ ಆಗೋಗುತ್ತೆ, ನಾನು ಏನೋ ಎಣಿಸ್ತೀನಪ್ಪ ಇವಳು ಏನೋ ಆಗಿರೋದಿಲ್ಲ ಇಂಥ ಪದ, ಆಗೇನಾಗುತ್ತೆ ಮದುವೆ ಜೀವನದಲ್ಲಿ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಆಗದಂತೆ ನೋಡ್ಕೊಳ್ಬೇಕು. ಅದು ಹೇಗೆ ಇತ್ತೋ ಹಾಗೆ, ಓಕೆ ನೋ ಪ್ರಾಬ್ಲಮ್, ಹಾಗೇ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ತೇನೆ, ಹಾಗೇ ಸ್ವೀಕಾರ ಮಾಡ್ತೇನೆ ಅಂತ ಇದ್ದರೆ ಮದುವೆ ಜೀವನ ಪರವಾಗಿಲ್ಲ ಅಂತ ಹೇಳ್ತೇನೆ. ಅಂದರೆ ನಿಮಗೆ ಮದುವೆ ಜೀವನದಲ್ಲಿ ಪ್ರಾಬ್ಲಮ್ ಅಲ್ಲಿಂದಲೇ ಬರ್ತದೆ, ಅರ್ಥ ಆಯಿತಾ? ನಿಮಗೆ ಮದುವೆ ಜೀವನದಲ್ಲಿ ಸಮಸ್ಯೆ ಅಲ್ಲಿಂದಲೇ ಬರ್ತದೆ, ಎಲ್ಲಿ ಮೇಂಟೆನೆನ್ಸ್ ಇರುವುದಿಲ್ಲ ಅಲ್ಲಿಂದ ನಿಮಗೆ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಗಂಡಿಗಾದರೂ ಅಷ್ಟೇ ಹೆಣ್ಣಿಗಾದರೂ ಅಷ್ಟೇ, ಎರಡು ಕಡೆ ಕೂಡ ಒಂದೇ ರೀತಿಯ ಸಮಸ್ಯೆಗಳಿರುವಂಥದ್ದು. ಸೊ ಇದನ್ನು ನೋಡ್ಕೊಳ್ಬೇಕು. ಆನಂತರ ಹಣಕಾಸು ಏನುಂಟು ನಿಮ್ಮಲ್ಲಿ ಬಹಳ ಇಂಪಾರ್ಟೆನ್ಸನ್ನು ಪಡೀತದೆ. ಆನಂತರ ನಿಮ್ಮ ಮನೆ ಏನುಂಟು ಆ ಮನೆ ಕೂಡ ಲಕ್ಸುರಿ ಆಗಿರಬೇಕು. ಆ ಲಕ್ಸುರಿ ಅಂತ ಏನುಂಟು ನೋಡಿ, ಆ ಕಂಫರ್ಟೆಬಿಲಿಟಿ ಅಂತ ಏನುಂಟು ನೋಡಿ, ಆ ಒಂದು ಫ್ಲೆಕ್ಸಿಬಿಲಿಟಿ ಅಂತ ಏನುಂಟು ನೋಡಿ, ಅದು ನಿಮ್ಮ ಜೀವನದಲ್ಲಿ ಬಹಳ ವರ್ಕ್ ಆಗುತ್ತೆ ಯಾರಿಗೆ, ನಮ್ಮ ಮೇಷಲಗ್ನದವ್ರಿಗೆ. ಅದಕ್ಕೋಸ್ಕರ ಮೇಷಲಗ್ನದವ್ರು ಮದುವೆ ಆಗುವಾಗ ಇದನ್ನೆಲ್ಲ ನೋಡಿನೇ ಮದುವೆ ಆಗಿರ್ತಾರೆ. ಬಟ್ ಮದುವೆ ಜೀವನ ಹೇಗೆ ಅಲ್ಲಿ ಕ್ರ್ಯಾಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಇದರಲ್ಲಿ ಅವರು ವಿಚಲಿತರಾದಾಗ ಇದರಲ್ಲಿ ಅಲ್ವಾ, ಯಾವಾಗ ಲಕ್ಸುರಿಯಲ್ಲಿ ಸ್ವಲ್ಪ ಕಡಿಮೆ ಆಯಿತು, ಲಕ್ಸುರಿ ಅಲ್ವಾ ಏನು ಬೇಕು, ಕಂಫರ್ಟೆಬಿಲಿಟಿ ಬೇಕು ಕಡಿಮೆ ಆಯಿತು, ಫ್ಲೆಕ್ಸಿಬಿಲಿಟಿ ಕಡಿಮೆ ಆಯಿತು, ಆಗೇನಾಗುತ್ತೆ ನೀವು ವಿಚಲಿತರಾಗಿಬಿಡ್ತೀರ. ಆಗ ಮದುವೆ ಜೀವನದಲ್ಲಿ
ಎಲ್ಲೋ ಒಂದು ಕಡೆ ಕ್ರ್ಯಾಕ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಲ್ವಾ, ನಿಮ್ಮ ಮದುವೆ ಜೀವನ ಚೆನ್ನಾಗಿರಬೇಕು ಅಥವಾ ಮೇಷ ಲಗ್ನದವ್ರಿಗೆ ಮದುವೆ ಆಗಿಲ್ಲ, ಮದುವೆ ಬೇಗನೆ ಆಗಬೇಕು, ಏನಪ್ಪ ಮಾಡ್ಬೋದು? ನಾನು ಹೇಳೋದಾದರೆ ಪ್ರತಿ ಪ್ರತಿ ಶುಕ್ರವಾರ ದಿವಸ ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ದಾನ ಮಾಡೋದು ಅತ್ಯುತ್ತಮವಾದ ಪರಿಹಾರ. ಸೊ ಇದನ್ನು ಮಾಡಿ ನೋಡಬೇಕು ನೀವು, ಓಕೆನಾ? ಪ್ರತಿ ಶುಕ್ರವಾರ ತಪ್ಪದೆ ದೇವಿಯ ದೇವಸ್ಥಾನಕ್ಕೆ ತುಪ್ಪವನ್ನು ದಾನ ಮಾಡೋದು ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಅಥವಾ ಸೋಮವಾರ ದಿವಸ ಕೂಡ ನೀವು ದೇವಿ ದೇವಸ್ಥಾನಕ್ಕೆ ತುಪ್ಪವನ್ನು ದಾನ ಮಾಡೋದು, ಅದರ ಮುಖಾಂತರ ಕೂಡ ಮದುವೆ ಜೀವನದಲ್ಲಿ ಬರತಕ್ಕಂತಹ ಸಮಸ್ಯೆಗಳೇನುಂಟು ಖಂಡಿತವಾಗಿಯೂ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ತುಂಬ ಒಳ್ಳೆ ರಿಸಲ್ಟ್ ಕೂಡ ಅದರ ಮುಖಾಂತರ ಬಂದೇ ಬರ್ತದೆ. ಸೊ ಮೇಷಲಗ್ನದವ್ರು ಹಾಗಾದರೆ ಏನು ಮಾಡಬೇಕು? ಅವರು ವಿಶೇಷವಾಗಿ ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ದಾನ ಮಾಡೋದು, ಆನಂತರ ಮನೆಯನ್ನು ತುಂಬ ಕ್ಲೀನಾಗಿ ಇಟ್ಕೊಳ್ಳೋದು, ಅದಷ್ಟು ಮೇಂಟೈನ್ ಮಾಡಲಿಕ್ಕೆ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮದುವೆ ಜೀವನಕ್ಕೆ. ಯಾಕಂದರೆ ಮದುವೆ ಯಾವಾಗ ಮನೆ ಅಸ್ತವ್ಯಸ್ತವಾಗಿಬಿಡ್ತು ಅಲ್ವಾ, ನಿಮಗೆ ಮನೆ ಅಸ್ತವ್ಯಸ್ತವಾಗಿಬಿಡ್ತು, ನಿಮ್ಮ ದುಡ್ಡಿನ ವ್ಯವಹಾರ ಅಸ್ತವ್ಯಸ್ತವಾಗಿಬಿಡ್ತು ಅಲ್ವಾ, ನಿಮ್ಮ ಪಾರ್ಟ್ನರ್ನ ದೈಹಿಕವಾದಂಥ ರೂಪ ಅಸ್ತವ್ಯಸ್ತವಾಗಿಬಿಡ್ತು, ಆಗ ನಿಮ್ಮ ಮದುವೆಯಲ್ಲಿ ಪ್ರಾಬ್ಲಮ್ ಬರುತ್ತೆ, ಓಕೆನಾ? ಮೇಷಲಗ್ನದವರು ಇದನ್ನು ತುಂಬ ಗಮನ ಕೊಟ್ಟು ಕೇಳಬೇಕು. ಸೊ ಆನಂತರ ನೀವು ಎಣಿಸ್ಕೊಳ್ಳಿ, ಅದು ಕಾಂಪ್ರಮೈಸ್ ಮಾಡ್ಕೊಂಡು ಎಲ್ಲ ಚೆನ್ನಾಗಿರ್ತದೆ. ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರ್ತದೆ, ಪರವಾಗಿಲ್ಲ. ಪ್ರತಿ ಶುಕ್ರವಾರ ದಿವಸ ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ದಾನ ಮಾಡೋದರಿಂದ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಬೋದು, ಅಥವಾ ಪ್ರತಿ ಸೋಮವಾರ ಕೂಡ ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ದಾನ ಮಾಡೋದ್ರಿಂದ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಬೋದು, ಓಕೆನಾ? ಗೊತ್ತಾಗುತ್ತೆ. ಇಲ್ಲಿ ಇನ್ನೂ ವಿಚಾರ ಇದೆ, ಏನಂದರೆ ಯಾವತ್ತಿದ್ರು ಕೂಡ ಮದುವೆಗೆ ಸಂಬಂಧಪಟ್ಟಂಥ ಒಂದು ವಿಶೇಷವಾದ ದಿನ ಅಂದರೆ ಅದು ಶುಕ್ರವಾರ ಮಾತ್ರ, ಓಕೆನಾ? ಬಾಕಿ ಯಾವುದೇ ದಿನ ಅಲ್ಲ, ಬರೀ ಶುಕ್ರವಾರ. ಶುಕ್ರವಾರ ಒಂದಿನ ಮಾತ್ರ ಮದುವೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನೀವು ಪ್ರೊಸೀಡ್ ಆಗ್ಬೋದು. ಆ ದಿನನೇ ಮದುವೆ ಮಾಡಬೇಕಂತ ಉಂಟು, ಆ ದಿನನೇ ಮದುವೆ ಮಾಡಿದಾಗ ಏನಾಗುತ್ತೆ, ಅದು ಫೇವರಬಲ್ದ ರಿಸಲ್ಟ್ ಕೊಡಬಲ್ಲ. ಬಂದು ನಾವೇನು ಮಾಡಿರ್ತೇವೆ ಹೇಳಿ, ನಾವು ನಮಗೆ ಸಂಡೇ ಅಲ್ವಾ, ಸಂಡೇ ನಮಗೆ ರಜೆ ಇರ್ತದೆ ಅಲ್ವಾ, ಎಲ್ಲರೂ ಬಂದಿರ್ತಾರೆ, ಅದಕ್ಕೋಸ್ಕರ ಸಂಡೇ ಮಾಡಿರ್ತಾರೆ. ಆ್ಯಕ್ಚುಲಿ ಏನಾಗುತ್ತೆ, ಕಳತ್ರ ಕಾರಕ ಅಂದರೆ ಸಪ್ತಮದ ಕಾರಕತ್ವ ಇರುವುದೇ ಶುಕ್ರನಿಗೆ. ಈಗ ನೀವು ಆದಿತ್ಯವಾರ ಮದುವೆ ಮಾಡ್ಕೊಂಡ್ರೆ ಅಲ್ವಾ, ಏನಾಯ್ತು, ಈಗ ಶುಕ್ರ ಮತ್ತು ಸೂರ್ಯನಿಗೆ ಮೊದಲೇ ಆಗೋದಿಲ್ಲ, ರೈಟಾ? ಸೊ ಆಗ ಕೂಡ ಮದುವೆಯಲ್ಲಿ ಏನಾಗುತ್ತೆ, ಡಿಸ್ಟರ್ಬೆನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ನೀವು ಯಾವುದೇ ದಿವಸ ಮದುವೆ ಆಗೋದಾದರೂ ಕೂಡ ಅಲ್ಲಿ ಶುಕ್ರನ ಹೊರೆಯನ್ನು ನೀವು ಪರಿಗಣಿಸಿಕೊಂಡು ಹೋದರೆ ಆ ಮುಹೂರ್ತಕ್ಕೆ ಸಂಬಂಧಪಟ್ಟಂತೆ ಅದು ಮತ್ತಷ್ಟು ಒಳ್ಳೆಯ ರಿಸಲ್ಟನ್ನು ಕೊಡುವಂಥ ಸಾಧ್ಯತೆ ಇದೆ. ಯಾಕಂದರೆ ಈಗಿನ ಕಾಲದಲ್ಲಿ ನಮ್ಮಿಂದ ಅಂಥದ್ದೆಲ್ಲ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಸಂದರ್ಭದಲ್ಲಿ ಇದನ್ನು ಫಾಲೋ ಮಾಡಿದರೂ ಕೂಡ ಒಳ್ಳೆ ರಿಸಲ್ಟನ್ನು ಅದರ ಮುಖಾಂತರ ಪಡ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯತೆ ಉಂಟು ಅಂದರೆ ನೋಡ್ಕೊಳ್ಬೇಕಲ್ವಾ. ಬೇರೆ ಯಾವುದೇ ದಿನ ನೋಡಿ, ಯಾವುದೇ ನೀವೇನಾದರೂ ಸೋಮವಾರ ಮದುವೆ ಆದರೆ ಸೊ ಮೆಂಟಲ್ ಟೆನ್ಷನ್ ನಿಮ್ಮನ್ನು ಬಿಡುವುದಿಲ್ಲ, ನಿಮಗೆ ಸೇವೆ ಮಾಡೋದು ಖಂಡಿತ ದೊರೆಯುತ್ತದೆ ನಿಮಗೆ ಅಲ್ವಾ. ನೀವು ಮಂಗಳವಾರ ಮದುವೆ ಆದರೆ ಅಲ್ವಾ, ನೀವು ಯಾವಾಗ ಮಂಗಳವಾರ ಮದುವೆ ಆದರೆ ಅಲ್ವಾ ನಿಮಗೆ ಹಣಕಾಸು ಮತ್ತು ಭೂಮಿ ವಿಚಾರದ ತೊಂದರೆಗಳು ಡೆಫಿನೆಟಾಗಿ ಬಂದೇ ಬರ್ತವೆ ಅಲ್ವಾ. ನೀವು ಬುಧವಾರ ಮದುವೆ ಆದರೆ ಡ್ಯುಯಾಲಿಟಿ ಬಂದೇ ಬರ್ತದೆ ಅಲ್ವಾ. ಯಾರಾದರೂ ಮಧ್ಯೆ ಪ್ರವೇಶ ಮಾಡಿ ನಿಮ್ಮ ಮದುವೆ ಜೀವನದಲ್ಲಿ ಏನಾದರೂ ಅಲ್ಲಿ ಫಿಟ್ಟಿಂಗ್ ಇಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡ್ತವೆ, ಓಕೆನಾ? ನೀವು ಗುರುವಾರ ಮದುವೆ ಆದರೆ, ಗುರುವಾರ ಪರವಾಗಿಲ್ಲ, ಬಟ್ ಗುರುವಾರ ಮದುವೆ ಆದಾಗ ವಿಶೇಷವಾಗಿ ಏನಾಗುತ್ತೆ, ನಿಮಗೆ ಎಲ್ಲೊಂದು ಕಡೆ ಪ್ರಾಸ್ಪರಿಟಿಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳು ಸಮಸ್ಯೆಗಳು ತಲೆದುಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಅದರ ಜೊತೆ ಕೆಲವೊಮ್ಮೆ ನಪುಂಸಕತೆಯ ಸಮಸ್ಯೆಗಳು ಕೂಡ ಬರಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಅದೇ ಶುಕ್ರವಾರ ಮದುವೆ ಆದರೆ ಎಲ್ಲ ರೀತಿಯಲ್ಲಿ ಕೂಡ ಪರವಾಗಿಲ್ಲ ಅಂತ ಹೇಳ್ತೇನೆ. ಶನಿವಾರ ಮದುವೆ ಆದಾಗ ಮಕ್ಕಳಾಗುವ ವಿಚಾರದಲ್ಲಿ ಅಥವಾ ನಪುಂಸಕತೆ ವಿಚಾರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ. ಆದಿತ್ಯವಾರ ಮದುವೆ ಆದಾಗ ನಾನೋ ನೀನೋ ಈ ರೀತಿಯಾಗಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ನೀನು ಒಂದು ನಾನು ಅಲ್ವಾ, ನಾನು ಹೇಳಿದ್ದನ್ನು ಕೇಳು, ಇಲ್ಲಿ ನೀನು ಹೇಳಿದನ್ನು ನಾನು ಕೇಳಲ್ಲ, ಈ ರೀತಿಯಾಗಿ ನಾನೋ ನೀನು ಅಲ್ವಾ, ನಾನು ನಾನೇ ನೀನು ನೀನೇ ಈ ರೀತಿಯಾಗಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ನೀವು ಆದಿತ್ಯವಾರ ಮದುವೆ ಆದಾಗ. ಸೊ ಇದನ್ನು ನೆನ್ಪಿಟ್ಕೊಳ್ಬೇಕು ನೀವೆಲ್ಲರೂ ಕೂಡ, ಓಕೆನಾ? ಸೊ ನಿಮಗೆ ಗೊತ್ತಾಗುತ್ತೆ ಮದುವೆ ಆದಾಗ ನಾವೇನೆಲ್ಲ ಮಾಡಿದೆ. ಹಾಂ, ಆದಿತ್ಯವಾರ ಮದುವೆ ಆದರೆ ನಿಮಗೆ ಕಾಂಪ್ರಮೈಸ್ ಮಾಡ್ಕೊಳ್ಬೋದು. ಅದರಲ್ಲಿ ಏನು ಮಾಡಬೇಕು, ಆದಿತ್ಯವಾರ ಈಗ ಆದಿತ್ಯವಾರ ಮದುವೆ ಆಗಿದೆ ನಿಮಗೆ ಅಂತ ಇಟ್ಕೊಳ್ಳೋಣ. ಸೊ ನೀವು ಜನಸೇವೆ ಮಾಡಬೇಕಾಗುತ್ತೆ ಅಷ್ಟೇ ಅಲ್ವಾ. ನೀವಿಬ್ಬರು ಕೂಡ ಕೂಡಿಕೊಂಡು ಜನಸೇವೆ ಮಾಡಿದಾಗ ನಿಮ್ಮ ವೈವಾಹಿಕ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಯನ್ನು ನಿವಾರಣೆ ಆಗುತ್ತೆ. ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ಸಮಾಜಮುಖಿ ಕೆಲಸಗಳನ್ನು ನೀವು ಯಾವಾಗ ಮಾಡಿದರೆ ಖಂಡಿತ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಯಾರಿಗಾದರೂ ಬೆಳಕು ಕೊಡುವ ಕೆಲಸವನ್ನು ಮಾಡಬೇಕಾಗುತ್ತೆ. ಯಾವಾಗ ನಿಮಗೆ ಆದಿತ್ಯವಾರ ಮದುವೆ ಆಗಿದೆ, ನಾನಾ ನೀನಾ ಅಂತ ಬರ್ತಾ ಉಂಟು, ಬಟ್ ನೀವಿಬ್ಬರು ಕೂಡ ಕಾಂಪ್ರಮೈಸ್ ಮಾಡಿಕೊಂಡು ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಾಗ ಏನುಂಟು ಅದು ಅಲ್ವಾ. ಈಗ ನಿಮಗೆ ಒಳ್ಳೆ ವಿದ್ಯೆ ಉಂಟು, ಟ್ಯೂಷನ್ ಕೊಡಿ ಅಂತ ಹೇಳ್ತೇನೆ ಅಲ್ವಾ, ಅಥವಾ ತುಂಬ ಹಣ ಉಂಟು, ದಾನ ಮಾಡಿ ಅಂತ ಹೇಳ್ತೇನೆ. ಸೊ ಯಾರಿಗಾದರೂ ಬೆಳಕು ಕೊಡೋ ಕೆಲಸವನ್ನು ಮಾಡಿ ಅಂತ ಹೇಳಿ, ಸೊ ಈ ರೀತಿಯಾಗಿ ನೀವು ಮಾಡ್ಕೊಳ್ಳೋ, ಅದು ತುಂಬ ಫೇವರಬಲ್ ರಿಸಲ್ಟನ್ನು ಕೊಡ್ತಾ. ಹಾಗಾದರೆ ಆದಿತ್ಯವಾರ ಮದುವೆ ಆದರೆ ಈ ರೀತಿಯಾಗಿ ಕಾಂಪ್ರಮೈಸ್ ಮಾಡ್ಕೊಳ್ಬೋದು, ರೈಟಾ? ಸೊ ಶನಿವಾರ ಮದುವೆ ಆದಾಗ ಅಲ್ಲಿ ಕೂಡ ಬಡವರ ಸೇವೆಯನ್ನು ಮಾಡುವಂಥದ್ದು ಅಲ್ವಾ. ಶನಿವಾರ ಮದುವೆ ಆಯ್ತು, ಈಗ ಶನಿವಾರ ಮದುವೆ ಆದರೆ ನಿಮಗೆ ಮೊದಲೇ ಬಡತನ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮಗೆ ನಪುಂಸಕತೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಇದೆಲ್ಲ ಇದ್ದೇ ಇರ್ತದೆ, ಮಾಮೂಲಾಗಿರುವಂಥದ್ದು. ಬಟ್ ನೀವೇನು ಮಾಡ್ಬೋದು, ಸ್ವಲ್ಪ ಬಡವರ ಸೇವೆ, ಅಶಕ್ತರ ಸೇವೆ ಅಲ್ವಾ, ಅವರನ್ನು ಆ ಸೇವೆಯನ್ನು ಮಾಡ್ಕೊಳ್ಳೋದು. ಆನಂತರ ನಿಮ್ಮಲ್ಲಿ ಯಾರಾದರೂ ಕೆಲಸ ಮಾಡೋರಿದ್ರೆ ಅವರಿಗೆ ಒಳ್ಳೆಯ ಒಂದು ಪರಿಸ್ಥಿತಿಯನ್ನು ಒದಗಿಸಿಕೊಡೋದು, ಇದರ ಮುಖಾಂತರನೇ ನಿಮ್ಮ ಮದುವೆ ಜೀವನದಲ್ಲಿ ಸಮಸ್ಯೆ ಉಂಟು ಅದು ಬರಲ್ಲ ನಿಮಗೆ, ಓಕೆನಾ? ಈ ರೀತಿಯಾಗಿ, ಓಕೆನಾ? ಇದೆಲ್ಲ ಕಲಿಬೇಕಾಗುತ್ತೆ, ಇದೆಲ್ಲ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗಬೇಕಾದ ಅನಿವಾರ್ಯತೆ ಖಂಡಿತ ಉಂಟು. ಅದರ ಮುಖಾಂತರ ಮದುವೆ ಜೀವನವನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತೆ, ಓಕೆನಾ? ಇನ್ನೇನಾಗುತ್ತಪ್ಪ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ ಹಲೋ, ಇಲ್ಲಿ ಸ್ವರನೇ ಇಲ್ಲ, ಟುಕ್ 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 ಟುಕ್.
ಅಲ್ವಾ? ಎನಿವೆ ಇರಲಿ, ಟುಕ್ ಟುಕ್. ಸೊ ಓಕೆ, ಗೊತ್ತಾಯ್ತು ನಿಮಗೆ. ಸೊ ಈ ರೀತಿಯಾಗಿ ಪ್ರತಿ ವಾರಕ್ಕೂ ಕೂಡ ಇಂಥದ್ದು ಇರ್ತದೆ. ಅದೇ ರೀತಿ ನಿಮಗೆ ಎಲ್ಲೊಂದು ಕಡೆ ಸೋಮವಾರ ಮದುವೆ ಆದ್ರಿ, ಸೋಮವಾರ ಮದುವೆ ಆದಾಗ ಹೆಚ್ಚಿನವ್ರಿಗೆ ಏನಿರ್ತದೆ, ಸೇವೆ ಮಾಡುವಂಥ ಸಿಗ್ತದೆ. ಮನೆಯಲ್ಲಿ ಯಾರಾದರೂ ವಯಸ್ಸಾದವರು ಇರ್ತಾರೆ, ಅವರು ಸೇವೆ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಬಂದೇ ಬರ್ತದೆ. ಸೊ ನೀವು ಅದನ್ನು ಮಾಡ್ಕೊಳ್ಬೇಕು, ಆಗ ನಿಮಗೆ ಒಳ್ಳೆ ರಿಸಲ್ಟ್ ಬರ್ಬೋದು. ಅಥವಾ ಬೇರೆಯವರ ಸೇವೆಯನ್ನು ಕೂಡ ಮಾಡ್ಕೊಳ್ಬೋದು. ಸಮಾಜಮುಖಿ ಕಾರ್ಯಗಳನ್ನು ನೀವು ಕೂಡ ಮಾಡಿಕೊಂಡ್ರೆ, ಅದರಲ್ಲೂ ಸೇವೆ ಮಾಡುವಂಥ ಕಾರ್ಯವನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿಯೇ ಆಗುತ್ತೆ ನಿಮಗೆ. ಓಕೆನಾ? ರೈಟ್. ಸೊ ಮಂಗಳವಾರ ದಿವಸ ಆದರೆ ಅಲ್ವಾ, ಮಂಗಳವಾರ ದಿವಸ ಮದುವೆ ಆದರೆ ಜಗಳಗಳು ಜಾಸ್ತಿ, ಭೂಮಿ ಸಂಬಂಧ ತೊಂದರೆಗಳು ಜಾಸ್ತಿ, ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ಜಾಸ್ತಿ ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ ಅಲ್ವಾ, ಅದಕ್ಕೆ ಯಾವಾಗ ನೀವು ಮಂಗಳವಾರ ಮದುವೆ ಆದಾಗ. ಸೊ ಇಲ್ಲಿ ನಿಮಗೆ ಈ ಮಂಗಳವಾರ ದಿವಸ ಮದುವೆ ಆದಾಗ ಅದನ್ನು ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟಲ್ವಾ, ಯಾರಾದರೂ ಮನೆ ಕಟ್ಟುವವರಿದ್ರೆ ಅವ್ರಿಗೆ ಸಹಾಯ ಮಾಡಿ ಅಂತ ಹೇಳ್ತಾರೆ ಅಲ್ವಾ, ನಿಮ್ಮ ಕುಟುಂಬದಲ್ಲಿರ್ಬೋದು ಅಲ್ವಾ, ಅಥವಾ ನಿಮ್ಮ ಒಡ ಹುಟ್ಟಿದವರು ಮನೆ ಕಟ್ತಾರೆ, ನಿಮ್ಮ ಕುಟುಂಬದವರು ಮನೆ ಕಟ್ತಾರೆ, ಅವರಿಗೆ ಹಣಕಾಸಿನ ರೂಪದಲ್ಲಿ ತನು ಮನ ಧನ ಯಾವುದರಲ್ಲಿ ಕೂಡ ನೀವು ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಹೇಗೆ ನೀವು ಒಂದು ಕನ್ಸ್ಟ್ರಕ್ಷನ್ ಆಗುವ ಮನೆಗೆ ನೀವು ಸಹಾಯವನ್ನು ಮಾಡ್ತೀರಾ, ಆಗ ನಿಮಗೆ ಆ ಮದುವೆಯಲ್ಲಿ ಇರತಕ್ಕಂಥ ದೋಷಗಳೇನೂ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಇದು ಮಂಗಳವಾರ ಮದುವೆ ಆದವರಿಗೆ. ಓಕೆನಾ? ಇನ್ನು ಬುಧವಾರ ಮದುವೆ ಆಗದವರಿಗೆ, ಬುಧವಾರ ಮದುವೆ ಆದವರಿಗೆ, ಅವರಿಗೂ ಕೂಡ ಕೆಲವೊಮ್ಮೆ ನಪುಂಸಕತೆ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮಕ್ಕಳ ವಿಚಾರದಲ್ಲಿ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಡ್ಯುಯಾಲಿಟಿ ಬಂದುಬಿಡ್ತದೆ, ಅಥವಾ ಮಧ್ಯದಲ್ಲಿ ಯಾರಾದರೂ ಬಂದು ಫಿಟ್ಟಿಂಗ್ ಇಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಸೊ ಈಗ ಬುಧವಾರ ದಿವಸ ನೀವೇನು ಮಾಡ್ತೀರಾ? ನಾನು ಹೇಳೋದಾದ್ರೆ ಬುಧವಾರ ದಿವಸ ಯಾರು ಮಂಗಳ ಮುಖ್ಯರು ಇರ್ತಾರೆ, ಸೊ ಅವರ ಸೇವೆಯನ್ನು ಮಾಡಬೇಕು, ಅಥವಾ ಅವರನ್ನು ಮನೆಗೆ ಕರೆದು ಅವರಿಗೆ ಒಂದು 5 ಬಗೆಯ ಮೇಕಪ್ ಸಾಮಾನುಗಳನ್ನು ಕೊಟ್ಟು, ಮತ್ತೊಂದು 500 ರೂಪಾಯಿ ಏನಾದರೂ ದಕ್ಷಿಣೆಯನ್ನು ಕೊಟ್ಟು ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕಾಗುತ್ತೆ. ಆಗೇನಾಗುತ್ತೆ, ನಿಮ್ಮ ಮದುವೆಯಲ್ಲಿ ಬರತಕ್ಕಂಥ ಸಮಸ್ಯೆಗಳು ಡೆಫಿನೆಟಾಗಿ ನಿವಾರಣೆ ಆಗ್ತವೆ. ಓಕೆನಾ? ಸೊ ಇದನ್ನು ಮಾಡಿ ನೋಡಬೇಕು. ಅದೇ ಗುರುವಾರ ದಿವಸ ಮದುವೆ ಆದಾಗ, ಗುರುವಾರ ದಿವಸ ಮದುವೆ ಆದಾಗ ಪರವಾಗಿಲ್ಲ ಅಂತ ಹೇಳ್ತೇನೆ. ಆ್ಯಕ್ಚುಲಿ ಗುರುವಾರ ದಿವಸ ಮದುವೆ ಆದರೆ ಏನಾಗುತ್ತೆ, ಒಬ್ಬರು ಒಂದು ಕಡೆ ಇರ್ತಾರೆ, ಮತ್ತೊಬ್ಬರು ಮತ್ತೊಂದು ಕಡೆ ಇರ್ತಾರೆ. ಒಂದು ವಿದೇಶದಲ್ಲಿರ್ಬೋದು ಅಥವಾ ಬಾಂಬೆಯಲ್ಲಿರ್ಬೋದು, ಗಂಡ ಬೇರೆ ಹೆಂಡತಿ ಬೇರೆ, ಈ ರೀತಿ ಬೇರೆ ಬೇರೆ ಆಗಿರುವಂಥ ಸಾಧ್ಯತೆ ತೀರಾ ಜಾಸ್ತಿ. ಸ್ವಲ್ಪ ತುಂಬ ಸಮಯದವರಿಗೆ ಆ ರೀತಿಯಾಗಿ ನಡೀತದೆ. ಅಂದರೆ ಮದುವೆಯಾಗಿ ಕಡಿಮೆ ಅಂದರೂ ಕೂಡ ಒಂದು 3-4 ವರ್ಷ ಇಂಥದ್ದೇ ಘಟನೆ ಘಟಿಸಿರ್ತದೆ ಎಲ್ಲೋ ಒಂದು ಕಡೆ. ಅಲ್ವಾ? ಹೆಂಡತಿ ಒಂದು ಕಡೆ, ಗಂಡ ಒಂದು ಕಡೆ. ಯಾಕಂದರೆ ಗುರುವಾರ ದಿವಸ ಮದುವೆ ಆದರೆ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಗುರುವಿನ ಸೇವೆ ಮಾಡೋದು ಅತ್ಯಂತ ಒಳ್ಳೆಯ ಪರಿಹಾರ ಅಂತ ಹೇಳಿ. ಗುರುವಿನ ಸೇವೆ, ಅದರಲ್ಲೂ ಕೂಡ ರಾಘವೇಂದ್ರ ಸ್ವಾಮಿಯ ಸೇವೆಯನ್ನು ಮಾಡೋದು ಅತ್ಯುತ್ತಮ ಉನ್ನತ ಮಟ್ಟದ ಪರಿಹಾರ. ಸೊ ಇದನ್ನು ಮಾಡಿಕೊಂಡಾಗ ಗುರುವಾರ ದಿವಸ ಮದುವೆ ಆದರೆ ಫೇವರೇಬಲ್ ಆಗಿ ನಿಮಗೆ ಅದು ಮುಂದುವರಿಸ್ಕೊಂಡು ಹೋಗುತ್ತೆ. ಶುಕ್ರವಾರ ದಿವಸ ಪರವಾಗಿಲ್ಲ ಅಂತ, ಶುಕ್ರವಾರ ದಿವಸ ಮದುವೆ ದಿವಸನೇ ಶುಕ್ರವಾರ ದಿವಸ ಮದುವೆ ಮಾಡಿಕೊಂಡ್ರೆ ಅಂತಹ ಸಮಸ್ಯೆಗಳೇನು ಖಂಡಿತ ಕಾಡುವುದಿಲ್ಲ. ಓಕೆನಾ? ಗೊತ್ತಾಯ್ತು. ಈಗ ಮೇಷ ಲಗ್ನದವರ ಬಗ್ಗೆ ನಿಮಗೆ ಗೊತ್ತಾಯ್ತು. ಇನ್ನು ವೃಷಭ ಲಗ್ನಕ್ಕೆ ಮದುವೆ ಹೇಗಪ್ಪ ಇರ್ತದೆ ಖಂಡಿತ ಹೇಳ್ಕೊಡ್ತೇನೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ. ಹಲೋ ನಮಸ್ತೆ ಗುರುಜಿ. ಯಾರು ಮಾತಾಡ್ತಿದ್ರ? ಎಲ್ಲಿಂದ? ನಾನು ವಿನಯ್ ಅಂತ ಹೇಳಿ, ಸುರತ್ಕಲ್ಲಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಮಗನ ಬಗ್ಗೆ. ಸರಿ, ಮಗನ ಹೆಸರು, ಹುಟ್ಟಿದ ದಿನಾಂಕ? ಅನೀಶ್. ಓಕೆ. ದಿನಾಂಕ 2/6/2002. ಸಮಯ ಹೇಳಿಮ್ಮ. 2/6. ಓಕೆ, ಸಮಯ ಹೇಳಿಮ್ಮ. ಸಮಯ ರಾತ್ರಿ 8:35. ಓಕೆ. ಅವನದು ಜಾತಕ ಬಂದು ಸತಭಿಷ ನಕ್ಷತ್ರ, ಕುಂಭರಾಶಿ ಜಾತಕ ನಮ್ಮ ಇದು. ಹೌದೌದೌದು. ಸರಿ, ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಅವನು ಪಿ ಸಿ ಆಯಿತು, ಮುಂದೆ ಏನು ಮಾಡಬೇಕಂತ. ಅವನೇನು ಹೇಳ್ತಾನಮ್ಮ ಮುಂದೆ ಏನು ಮಾಡಬೇಕಂತ? ಅವನು ಡಿಪ್ಲೊಮಾ ಮಾಡಬೇಕಂತ ಹೇಳ್ತಾನೆ. ಡಿಪ್ಲೊಮಾ ಅಂದರೆ ಓಕೆ. ಸೊ ಅದನ್ನೇ ಮಾಡಲಿಕ್ಕೆ ಹೇಳಿಮ್ಮ. ಅವನಿಗೇನು ಮನಸ್ಸುಂಟು ಅದನ್ನೇ ಮಾಡ್ಕೊಳ್ಬೇಕಮ್ಮ, ನಾನು ಹೇಳಿದಾಗೆ ಮಾಡೋದಲ್ಲ. ಅದು ಫೋರ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಮ್ಮ, ಫೋರ್ಸ್ ಮಾಡಲ್ಬೇಡಿ ಯಾವ್ದ್ರಲ್ಲಿ. ಯಾಕಂದ್ರೆ ಅವನ ಸ್ವಭಾವ ಅಂತ ಒಂದು ಇರ್ತದಲ್ಲ, ಅವನ ಸ್ವಭಾವ ಇರ್ತದಲ್ಲ ಏನು ಅಂತ. ಹಲೋ, ಅವನಿಗೊಂದು ಸ್ವಭಾವ ಇರ್ತದಲ್ಲಮ್ಮ, ನಾನು ಏನ್ ಮಾಡ್ಬೇಕಂತ. ಸೊ ಅದನ್ನೇ ಫಾಲೋ ಮಾಡ್ಬೇಕಮ್ಮ. ಬೇರೆ ನೀವು ಅದಕ್ಕೆ ವಿರುದ್ಧವಾಗಿ ಹಾಕಿ ಅವನೇನು ಕಲೀಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಅದಕ್ಕೆ ಅಲ್ವಮ್ಮ ಅವನಿಗೆ ಅಂತ ಥಾಟ್ಸ್ ಬರೋದು. ನೀವು ಟಿವಿ ನೋಡ್ಕೊಂಡು ಮಾತಾಡಬೇಡಿ ತಾಯಿ, ನಿಮ್ಗೇನೆ ಕಾನ್ಸಂಟ್ರೇಷನ್ ಇಲ್ಲ. ಇನ್ನು ಮಗನಿಗೆಲ್ಲಿ ಬರ್ತದೆ? ಆಯ್ತಾ? ಭವಿಷ್ಯದ ಬಗ್ಗೆ ಕಟ್ಪಾಡಿಗೆ ಬನ್ನಿಮ್ಮ, ಕಟ್ಪಾಡಿಯಲ್ಲಿ ಇರ್ತೀನಿ ನಾನು. ಬರುವ ತಿಂಗಳು ಅಪಾಯಿಂಟ್ಮೆಂಟ್ ಕೊಡ್ತೀನಮ್ಮ, ಬಂದು ಜಾತಕ ತಗೊಂಡು ಬನ್ನಿ, ಭವಿಷ್ಯದ ಬಗ್ಗೆ ಎಲ್ಲ ಹೇಳಿಕೊಡ್ತೇನೆ ನಿಮಗೆ. ಸರಿ, ಒಳ್ಳೇದಾಗ್ಲಿಮ್ಮ, ಹೋಗಿ ಬನ್ನಿ. ಕರೆ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ಇಲ್ಲಿ ಯಾವುದಾದ್ರೂ ಕೂಡ ಇಂಥ ಪ್ರಶ್ನೆ ಬಂದಾಗ ಏನಾಗುತ್ತೆ, ಮಕ್ಕಳ ಮಾತನ್ನೇ ಕೇಳಿಸ್ಕೊಳ್ಬೇಕು. ರೈಟಾ? ಮಕ್ಕಳ ಮಾತು, ಮಕ್ಕಳು ಏನು ಹೇಳ್ತಾರೆ, ಯಾಕಂದರೆ ಅವರ ಸ್ವಭಾವ ಅಂತ ಒಂದು ಇರ್ತದೆ ಅಲ್ವಾ, ಆ ಸ್ವಭಾವದಲ್ಲಿ ಇರಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಆ ಭಾವವನ್ನು ನೀವು ಡಿಸ್ಟರ್ಬ್ ಮಾಡುವ ಹಾಗಿಲ್ಲ, ಅರ್ಥ ಆಗುತ್ತೆ ನಿಮಗೆ? ಆ ಭಾವನ ಡಿಸ್ಟರ್ಬ್ ಮಾಡಿದರೆ ಏನಾಗುತ್ತೆ, ಖಂಡಿತವಾಗಿಯೂ ಅವರಿಗೆ ನೀವು ಬೇರೆ ಏನಾದರೂ ಅಲ್ವಾ, ಒಬ್ಬ ಇಂಜಿನಿಯರ್ ಆಗ್ತಾನೆ ಅಂದರೆ ನೀವು ಡಾಕ್ಟರ್ ಆಗಬೇಕಂತ ಹೇಳಿದರೆ ಅವನು ಆಗಲಿಕ್ಕೆ ಇಲ್ಲ, ಚಾನ್ಸೇ ಇಲ್ಲ ಅಲ್ವಾ, ಆಗೋದೇ ಇಲ್ಲ ಅದು ಅವನಿಗೆ. ಅದು ಎಷ್ಟೇ ಪ್ರಯತ್ನ ಬಂದರೂ ಕೂಡ ಅದರಲ್ಲಿ ಸಕ್ಸಸ್ ಆಗಲ್ಲ. ಅದಕ್ಕೋಸ್ಕರ ಅವರ ಮಾತನ್ನೇ ಕೇಳ್ಕೊಳ್ಳೋದು ಅತ್ಯುತ್ತಮವಾದ ಪರಿಹಾರ, ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಅವರ ಮಾತನ್ನು
ಅಂತಾನೆ ಕೇಳಿಸ್ಕೊಳ್ಬೇಕು. ಏನಪ್ಪ ಮಾಡ್ತೀಯ ನೀನು ಅಲ್ವಾ, ನಿನ್ನ ಮನಸ್ಸಿಂದ ಹೇಳು, ನಿನ್ನ ಹೃದಯದಿಂದ ಹೇಳಪ್ಪ, ಅಥವಾ ಅವರ ಆಕ್ಟಿವಿಟೀಸ್ ನೋಡ್ಕೊಳ್ಳಿ ಅವ್ರು ಏನು ಮಾಡ್ತಾರಂತ. ಓಕೆನಾ? ಸೊ ಅದಕ್ಕೋಸ್ಕರ ಇಲ್ಲಿ ಜ್ಯೋತಿಷಿಗಳ ಒಂದು ಮಾತಿಗಿಂತಲೂ ಹೆಚ್ಚಾಗಿ ಅವರೇ ಅಲ್ಲಿ ಆನ್ಸರ್ ಕೊಟ್ಟಿರ್ತಾರೆ. ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ರೈಟಾಗಿ ಗೊತ್ತಾಯ್ತು. ಮೇಷಲಗ್ನದವ್ರ ಬಗ್ಗೆ ನಿಮಗೆ ಗೊತ್ತಾಯ್ತು ಅಲ್ವಾ, ಮೇಷಲಗ್ನದಲ್ಲಿ ಸಿಗುವಂಥ ಹುಡುಗ ಅಥವಾ ಹುಡುಗಿ ಕೂಡ ಹಾಗೆ ಅವರ ಫಿಗರ್ ಮೆಂಟೇನ್ ಅವರ ಫಿಗರ್ ಏನಂಟದು ಮೇಂಟೈನ್ ಮಾಡ್ಕೊಂಡಿರ್ತದೆ, ತುಂಬ ಚೆನ್ನಾಗಿರ್ತಾರೆ, ಪರವಾಗಿಲ್ಲ. ಬಟ್ ಅದರಲ್ಲಿ ವಿಚಲಿತರಾದಾಗ ಎಲ್ಲೊಂದು ಕಡೆ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗ್ಬೋದು ಅಂತೇಳಿ. ಓಕೆನಾ? ಈಗ ನಾನು ಹೇಳಿದ್ದು ಖಂಡಿತ 90% ಜನಕ್ಕೆ ಅಪ್ಲೈ ಆಗಿಯೇ ಆಗುತ್ತೆ, 10% ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು. ಓಕೆನಾ? ರೈಟಾಗಿ ಗೊತ್ತಾಯ್ತು. ಈಗ ವೃಷಭ ಲಗ್ನಕ್ಕೆ ಸಂಬಂಧಪಟ್ಟಂತೆ ಮದುವೆ ಜೀವನ ಬೇಗಪ್ಪ ಇರ್ತದೆ. ವೃಷಭ ಲಗ್ನಕ್ಕೆ ಸಂಬಂಧಪಟ್ಟಂತೆ ಮದುವೆ ಜೀವನ ತುಂಬ ಫೇವರೇಬಲ್ ಅಲ್ಲ ಅಂತ ಹೇಳ್ತೇನೆ. ತುಂಬ ಫೇವರೇಬಲ್ ಆಗಿ ಇರುವುದಿಲ್ಲ. ಯಾಕಂದರೆ ಎಲ್ಲ ಒಂದು ಕಡೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಆರೋಗ್ಯದ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು, ಶತ್ರುತ್ವದ ಸಮಸ್ಯೆಗಳು, ಕೆಲಸದ ಸಮಸ್ಯೆಗಳು ಬಂದು ನಿಮ್ಮನ್ನು ವಿಚಲಿತರನ್ನಾಗಿ ಮಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅದಕ್ಕೋಸ್ಕರ ಈ ಒಂದು ವೃಷಭ ಲಗ್ನದವರಿಗೆ ಸಂಬಂಧಪಟ್ಟಂತೆ ಮದುವೆ ಜೀವನ ಯಾವತ್ತಿದ್ರು ಕೂಡ ಸ್ವಲ್ಪ ಫೈಟಿಂಗಲ್ಲಿ ಇರ್ತದೆ, ಸ್ವಲ್ಪ ಕಿರಿಕಿರಿ ಜಾಸ್ತಿನೇ, ಸ್ವಲ್ಪ ಇರಿಟೇಷನ್ ಜಾಸ್ತಿನೇ, ಫ್ರಸ್ಟ್ರೇಷನ್ ಸ್ವಲ್ಪ ಜಾಸ್ತಿನೇ. ಸೊ ಅರ್ಥ ಮಾಡ್ಕೊಳ್ಬೇಕು ಸ್ವಲ್ಪ ಅಲ್ವಾ, ಎಲ್ಲ ರೀತಿಯಲ್ಲಿ ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಏನಾಗುತ್ತೆ, ನಿಮಗೆ ಯಾವಾಗ ಮದುವೆ ಆಗುತ್ತೆ ಅಥವಾ ಮದುವೆಯಾಗಿ ನೀವು ಪಾರ್ಟ್ನರ್ ಬಂದುಬಿಟ್ಟು ಅವ್ರ ತಲೆಯಲ್ಲಿ ಏನಿರ್ತದೆ, ನೀವೆಲ್ಲೋ ಕೆಲಸ ಮಾಡಲಿಕ್ಕೇ ಬಂದವರಂತ. ಓಕೆನಾ? ನೀವೆಲ್ಲೋ ಕೆಲಸ ಮಾಡಲಿಕ್ಕೇ ಬಂದಿದ್ದೀರಾ, ಅದಕ್ಕೋಸ್ಕರ ನಿಮ್ಮಲ್ಲಿ ಕೆಲಸನೇ ಮಾಡಿಸ್ತಾರೋ ಅಂತ ಪರಿಸ್ಥಿತಿ. ಈಗ ಹೆಂಡತಿ ಆದರೂ ಕೂಡ ಗಂಡ ಬಂದುಬಿಟ್ಟ ಅಲ್ಲ, ವೃಷಭ ಲಗ್ನದ ಹೆಂಡತಿ ಇದ್ರೆ ಗಂಡ ಬಂದುಬಿಟ್ಟ, ಗಂಡ ಕೆಲಸ ಮಾಡಿಲ್ಲ ಅಂದರೆ ಇವ್ರಿಗೆ ಸಿಟ್ಟು ಬರಲಿಕ್ಕೆ ಸ್ಟಾರ್ಟ್ ಆಯ್ತಲ್ವಾ, ಇನ್ನು ಕೆಲಸಕ್ಕೆ ಹೋಗೋದಿಲ್ಲ ನೀವು ಹಾಗೆ ಮಾಡ್ತಾರೆ ಅಂದರೆ ಅಲ್ಲಿ ಕೆಲಸ ಸುಸೂತ್ರವಾಗಿ ನಡೀತಾ ಹೋಗ್ಬೇಕು. ಅದೇ ಒಂದು ವೇಳೆ ವೃಷಭ ಲಗ್ನದ ಗಂಡ ಆದರೆ ಹೆಂಡತಿಗೆ ಕೆಲಸ ಮಾಡೋಳಂತಲೇ ಎಣಿಸ್ಕೊಂಡಿರ್ತಾನೆ ಅಲ್ವಾ, ಮನೇಲಿ ಅದು ಮಾಡು ಇದು ಮಾಡು, ಕೂತ್ಕೊಳ್ಳಿಕ್ಕೆಲ್ಲ ನಿಂತ್ಕೊಳ್ಳಿಕ್ಕಿಲ್ಲ ಅಂತ ಪರಿಸ್ಥಿತಿ. ಇರಿಟೇಷನ್ ತುಂಬ ಜಾಸ್ತಿ, ಕಿರಿಕಿರಿ ತುಂಬ ಜಾಸ್ತಿ ಇವ್ರಿಗೆಲ್ಲ. ಇದು ಈ ವೃಷಭ ಲಗ್ನದವ್ರು ಸ್ವಲ್ಪ ಈ ಮದುವೆ ವಿಚಾರದಲ್ಲಿ ತುಂಬ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಂತ ಅಗತ್ಯ ಉಂಟು. ಯಾಕಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಹೋದ ಜನ್ಮದಲ್ಲಿ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವ್ರಿಗೆ ಯಾವುದೋ ಒಂದು ವಿಚಾರದಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿರ್ತೀರಾ, ಅದು ಈಗ ಇಲ್ಲಿ ಏನಾಗುತ್ತೆ ಅದರ ಒಂದು ಕ್ಲೆನ್ಸಿಂಗ್ ಆಗುತ್ತೆ. ಈಗ ಈ ಸಮಯದಲ್ಲಿ ಕ್ಲೆನ್ಸಿಂಗ್ ಆಗುತ್ತೆ. ಅದಕ್ಕೋಸ್ಕರ ವೃಷಭ ಲಗ್ನದವ್ರು ಮದುವೆ ಆಗಬೇಕಾದ್ರೆ ಸರಿಯಾದ ರೀತಿಯಲ್ಲಿ ನೋಡಿ ಎಲ್ಲ ನೋಡಿಕೊಂಡೆ ಮದುವೆ ಮಾಡಬೇಕು. ಆನಂತರ ಗೊತ್ತಿರಬೇಕು ನಿಮಗೆ, ನನ್ನ ಮದುವೆ ಜೀವನ ಹೀಗೇನಿರ್ತದೆ, ನಾನು ಕಾಂಪ್ರಮೈಸ್ ಮಾಡ್ಕೊಳ್ಬೇಕು ಪರವಾಗಿಲ್ಲ ಅಂತ. ಬಟ್ ಮದುವೆ ಜೀವನ ಯಾವಾಗ ಚೆನ್ನಾಗಿರ್ತದೆ ನಿಮಗೆ, ಆಫ್ಟರ್ 35 35 ಬರಬೇಕು ನಿಮಗೆ, ಆ ಮೂಮೆಂಟಲ್ಲಿ ಮಾತ್ರ ನಿಮ್ಮ ಮದುವೆ ಜೀವನ ಏನಿರುತ್ತೆ ಅದು ಸುಸೂತ್ರವಾಗಿ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೆ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ. ಅಲ್ಲಿವರೆಗೆ ಏರಿಳಿತಗಳು ಸಹಜ ರೀತಿಯಲ್ಲಿ ಇರುವಂಥದ್ದು ಅಲ್ವಾ. ಕೆಲವರಿಗೆಲ್ಲ ಮದುವೆ ಜೀವನ ಬೇಗನೆ ಒಳ್ಳೆ ರೀತಿಯಲ್ಲಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಬಟ್ ವೃಷಭ ಲಗ್ನಕ್ಕೆ ಹಾಗೆಲ್ಲ, 35 ಬರಬೇಕು. ಆಫ್ಟರ್ 35 ಏನಾಗುತ್ತೆ, ನಿಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನೀವು ಅರ್ಥ ಮಾಡ್ಕೊಳ್ತೀರಾ, ಆ ಮೂಮೆಂಟಲ್ಲಿ ನಿಮ್ಮ ಮದುವೆ ಜೀವನ ಸ್ಟೇಬಲ್ಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ನಂತರ ಲೈಫಲ್ಲಿ ಎಂಜಾಯ್ ಮಾಡ್ತೀರಾ, ಅದಕ್ಕಿಂತ ಮುಂಚೆ ಎಂಜಾಯ್ ಮಾಡಲಿಕ್ಕೆ ಬಿಡುವುದಿಲ್ಲ. ಅದೇ ಮದುವೆ ಆಗುವಂಥ ಮೂಮೆಂಟಲ್ಲಿ ಕೂಡ ತುಂಬಾ ಡಿಸ್ಟರ್ಬೆನ್ಸ್, ತುಂಬಾ ಇರಿಟೇಷನ್, ಗೊತ್ತಿಲ್ಲ ಎಲ್ಲಿಂದ ಬರ್ತದೆ, ಹೇಗೆ ಬರ್ತದೆ, ಏನು ಬರ್ತದೆ, ಕಷ್ಟಪಟ್ಟು ಮದುವೆ ಆಗಬೇಕಾಗುತ್ತೆ, ಕಷ್ಟ ಅಲ್ಲಿ ಅನುಭವಿಸಲೇಬೇಕಾಗುತ್ತೆ ಅಂತ ಒಂದು ಪರಿಸ್ಥಿತಿ ಕೂಡ ಈ ಜಾತಕದಲ್ಲಿ ಅಂದರೆ ವೃಷಭ ಲಗ್ನದವರಿಗೆ ನಿರ್ಮಾಣ ಆಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಇನ್ನೇನು ಇರ್ತದಪ್ಪ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ ಸರ್, ನಮಸ್ತೆ. ನಮಸ್ಕಾರ ಗುರುಗಳೇ. ಯಾರು ಮಾತಾಡ್ತಿದ್ರಿ ಸರ್, ಎಲ್ಲಿಂದ? ನನ್ನ ಹೆಸರು ಗೋಪಾಲಕೃಷ್ಣ ಅಂತ ಹೇಳಿ. ಸ್ವಲ್ಪ ಜೋರಾಗಿ ಮಾತಾಡಿ ಸರ್, ಕೇಳಿಸ್ತಾ ಇಲ್ಲ. 12/5/1992 ಸರ್, ಫೋನಲ್ಲಿ ಸ್ವಲ್ಪ ಕೇಳಿಸ್ತಾ ಇಲ್ಲ, ಯಾಕೆ ಹಾಗೆ? ನೀವು ಮಾತಾಡಿದ್ದು ಸರಿ ಕೇಳಿಸ್ತಾ ಇಲ್ಲ ಸರ್, ಅರ್ಥ ಆಯ್ತಾ? ನೀವು ಮಾತಾಡಿದ್ದು ಸರಿ ಕೇಳಿಸ್ತಾ ಇಲ್ಲ. ಹಲೋ ಸರ್, ಕೇಳಿಸುತ್ತಾ ಈಗ? ಹಾ ಓಕೆ, ಪರವಾಗಿಲ್ಲ, ಈಗ ಮಾತಾಡಿ. 12/5/1992 ಹೌದು. ಇದು ಯಾರ ಜಾತಕ ಸರ್? ಇದು ನನ್ನ ಮಗ. ನಿಮ್ಮ ಹೆಸರು ಹೇಳಿ ಸರ್, ನಿಮ್ಮ ಹೆಸರು, ಮಗನ ಹೆಸರು ಹೇಳಿ. ಮಗನ ಹೆಸರು ವಿಘ್ನೇಶ್. ವಿಘ್ನೇಶ್ ಅಂತ. ಓಕೆ, ಅವನ ಹುಟ್ಟಿದ ದಿನಾಂಕ ಹೇಳಿ ಸರ್. 12/5 ಸರ್, ಹುಟ್ಟಿದ ದಿನಾಂಕ ಹೇಳಿ, ಸಾರಿ ಹುಟ್ಟಿದ ಸಮಯ ಹೇಳಿ. 12/5/1992 ಓಕೆ. ಸಮಯ ಬೆಳಿಗ್ಗೆ 8:30. ಹ್ಮ್, ಹುಟ್ಟಿದಲ್ಲಿ ಸರ್? ಹುಟ್ಟಿದ್ದು ಉಡುಪಿಯಲ್ಲಿ. ರೈಟ್, ಓಕೆ. ಇದು ಉತ್ತರ ನಕ್ಷತ್ರ ಕನ್ಯಾ ರಾಶಿ ಜಾತಕನ? ಹೌದು. ಉತ್ತರ ನಕ್ಷತ್ರ ಕನ್ಯಾರ ಏನ್ ತಿಳ್ಕೊಳ್ಬೇಕು ಸರ್, ಹೇಳಿಬಿಡಿ, ಪ್ರಶ್ನೆ ಮಾಡಿ. ಅವನು ಇದು ಫಾರಿನ್ ಹೋಗ್ಬೇಕಂತ ಹೇಳಿದ್ದಾನೆ. ಓಕೆ, ಅದಕ್ಕೆ ಹೇಗೆ ಅಂತ ಹೇಳಿ ಕೇಳಿಕ್ಕೆ ಫೋನ್ ಮಾಡಿದ್ರು. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಒಪ್ಪುತ್ತಾ ಫಾರಿನ್ ಕಳಿಸ್ಲಿಕ್ಕೆ? ಒಪ್ಪಿಗೆ ಇದೆ. ಈ ಸಮಯದಲ್ಲಿ ಕೋವಿಡ್ ನಡೆಯುವಂತ ಸಮಯದಲ್ಲಿ? ಅಲ್ಲ, ಈಗ ಹೋಗುದಿಲ್ಲ, ಇನ್ನೊಂದು 2-3 ಬಿಟ್ಟು ಹೋಗುವ ಅಂತ ಹೇಳಿದ್ದಾನೆ. ಸೊ ಬರುವ ವರ್ಷಕ್ಕಂತ ಹೇಳಿ, ಪರವಾಗಿಲ್ಲ. ಹೌದು. ಓಕೆ, ನೋಡಿ ಜಾತಕ ಬಂದು ಏನು ಹೇಳುತ್ತೆ. ಇದು ಜಾತಕ ಅವನಿಗೆ ಒಂದು ಉತ್ತರ ನಕ್ಷತ್ರ ಕನ್ಯಾ ರಾಶಿಯ ಜಾತಕ. ಟ್ರಾವೆಲಿಂಗ್ ಮಾಡುವಂಥದ್ದನ್ನು ತೋರಿಸ್ತಾ ಉಂಟು, ಬಟ್ ಸ್ಟ್ರಗಲ್ ಕೂಡ ಅಷ್ಟೇ ಉಂಟು ಅಂತ ತೋರಿಸ್ತಾ ಉಂಟು. ಅದ್ರ ಜೊತೆಗೆ
ರಾಹು ದೇಶ ನಡೀತಾ ಉಂಟು. ಓಕೆನಾ, ಏನ್ ದೇಶ ನಡೀತಾ ಉಂಟು? ರಾಹು ದೇಶ ನಡೀತಾ ಉಂಟು. ಏನು ರಾಹು ಏನು ವಿದೇಶಕ್ಕೆ ಹೋಗುವಂತ ರಿಸಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾನೆ 100% ಅಂತ ಉಂಟು. 100% ವಿದೇಶಕ್ಕೆ ಹೋಗುವಂತ ಒಂದು ಯೋಗವನ್ನ ಆತ ಕ್ರಿಯೇಟ್ ಮಾಡಿದ್ದಾನೆ. ಬಟ್ ಇಲ್ಲಿ ಏನಾಗುತ್ತೆ, ಈಗ ಶನಿ ಭುಕ್ತಿ ನಡೀತಾ ಉಂಟು. ಏನು ಶನಿ ಭುಕ್ತಿಯಲ್ಲಿ ಕೂಡ ವಿದೇಶಕ್ಕೆ ಹೋಗುವಂತ ಯೋಗ ಉಂಟ? ಡೆಫಿನೆಟ್ ಆಗಿ ಉಂಟು ಸರ್. ಖಂಡಿತ ಪ್ರಯತ್ನ ಮಾಡಿ ಅಂತ ಹೇಳ್ತಾನೆ ಸರ್. ವಿದೇಶಕ್ಕೆ ಹೋಗುವಂತ ಯೋಗ ಬಗ್ಗೆ ಖಂಡಿತ ಅವ್ರ ಪಾಲಿಗಿದೆ, ಅದಕ್ಕೋಸ್ಕರ ಪ್ರಯತ್ನ ಮಾಡಿ, ಏನು ಸಮಸ್ಯೆ ಇಲ್ಲ. ಓಕೆನಾ? ಓಕೆ, ಒಳ್ಳೇದಾಗಿ ಸರ್, ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ತಮಗೆ. ರೈಟ್, ಬಂದ ಮೇಡ. ಸೊ ವೃಷಭ ಲಗ್ನಕ್ಕೆ ಸಂಬಂಧಪಟ್ಟಿದ ಮದುವೆ ವಿಚಾರಗಳು ಡೆಫಿನೆಟ್ಟಾಗಿ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ, ಸ್ವಲ್ಪ ಕಷ್ಟ ಜೀವನ ನಡೆಸಬೇಕಾಗುತ್ತೆ, ಸ್ವಲ್ಪ ಇರಿಟೇಷನ್ ಜಾಸ್ತಿ, ಸ್ವಲ್ಪ ಆರೋಗ್ಯದ ಸಮಸ್ಯೆ ಜಾಸ್ತಿ, ಹಣಕಾಸಿನ ಸಮಸ್ಯೆ ಜಾಸ್ತಿ. ಸೊ ಇದೆಲ್ಲ ಖಂಡಿತ ಇದ್ದೇ ಇರ್ತದಪ್ಪ. ಸೊ ಅದಕ್ಕೋಸ್ಕರ ಮದುವೆ ಆಗಬೇಕಾದ್ರೆ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಅದು ಕೂಡ ಮದುವೆ ಬೇಗನೆ ಆಗಲಿಕ್ಕೆ ಕೆಲವರಿಗೆ ಬಿಡುವುದಿಲ್ಲ ಅಂತ ಹೇಳ್ತೇನೆ ಮದುವೆ ಆಗಲಿಕ್ಕೆ. ಅದು ಕೂಡ ನೀವೇನಾದರೂ 20-29 ಮ್ಯಾರೇಜ್ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ನಿಮಗೆ ತುಂಬ ಇರಿಟೇಷನ್ ಆಗುತ್ತೆ, ತುಂಬ ಮೆಂಟಲ್ ಟೆನ್ಷನ್ಗೆ ಒಳಗಾಗ್ತೀರಾ. 30 ನಂತರ ಪರವಾಗಿಲ್ಲ, 35 ನಂತರ ತುಂಬಾ ಬೆಟರ್ ಆಗಿರ್ತೀರ, ಪರವಾಗಿಲ್ಲ. 35 ನಂತರ ವೃಷಭ ಲಗ್ನದವರಿಗೆ ಒಂದು ಮದುವೆಗೆ ಸಂಬಂಧಪಟ್ಟ ವಿಚಾರಗಳು ತುಂಬಾ ಚೆನ್ನಾಗಿದೆ. ಬಟ್ ಮದುವೆಯನ್ನ ಚೆನ್ನಾಗಿ ಇಟ್ಕೊಳ್ಬೇಕಲ್ವಾ, ಒಂದು ಟೆಕ್ನಿಕ್. ಈಗ ಮದುವೆಯನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ನನ್ನ ವೃಷಭ ಲಗ್ನ, ಈಗ ನಾನು ಗಂಡು ಅಥವಾ ನಾನು ಹೆಣ್ಣು, ನಂದು ವೃಷಭ ಲಗ್ನ, ಮದುವೆ ಜೀವನದಲ್ಲಿ ನಿಜವಾಗಿಯೂ ಸಮಸ್ಯೆ ಇದೆ. ಏನಪ್ಪ ಮಾಡಬೇಕು? ಕೆಲಸ 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 ಇಷ್ಟೇ. ಓಕೆನಾ? ಸೊ ಹೆಣ್ಣಾದರೆ ಮನೆ ಕೆಲಸ, ಗಂಡಾದರೆ ಹೊರಗಿನ ಕೆಲಸ. ಇಬ್ಬರು ಕೂಡ ಕೆಲಸದಲ್ಲಿರಬೇಕು. ಅವರು ಕೆಲಸದಲ್ಲಿರಬೇಕು, ನೀವು ಕೆಲಸದಲ್ಲಿರಬೇಕು. ಹೆಣ್ಣು ಮಗು ಹೆಣ್ಣು ಹೊರಗೆ ಹೋಗಿ ಕೆಲಸ ಮಾಡೋದು ಓಕೆ, ನೋ ಪ್ರಾಬ್ಲಮ್. ಬಟ್ ಕಾರ್ಯಕ್ಷೇತ್ರ ಅಂತ ಏನು, ಅಲ್ಲಿ ಕೆಲಸಕ್ಕೆ ಸಂಬಂಧ. ಯಾಕಂದರೆ ಶನಿ ನಿಮ್ಮ ಮದುವೆ ಜೀವನವನ್ನು ಶನಿ ಕಂಟ್ರೋಲ್ ಮಾಡ್ತಾನೆ. ಓಕೆನಾ? ಹಾಗಾದರೆ ಶನಿಗೆ ತುಂಬ ಇಷ್ಟ ಆಗೋದೇ ಕೆಲಸ ಮತ್ತು ಸೇವೆ. ಆನಂತರ ಅನಾಥ ಮಕ್ಕಳನ್ನು ನೋಡ್ಕೊಳ್ಳಿ, ಅನಾಥ ವ್ಯಕ್ತಿಗಳನ್ನು ನೋಡ್ಕೊಳ್ಳೋದು, ಅನಾಥರಾದವನ್ನು ನೋಡ್ಕೊಳ್ಳೋದು ಅಲ್ವಾ, ಯಾರಿಗಾದರೂ ಸೇವೆಯನ್ನು ಕಲ್ಪಿಸಿಕೊಡೋದು, ಇದೆಲ್ಲ ತುಂಬ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿ ವರ್ಗ. ಅದರ ಜೊತೆಗೆ ನೀವು ಕೆಲಸ 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 ಅಂತ ಮಾಡ್ಕೊಂಡಾಗ, ಕೆಲಸಕ್ಕೆ ವಿರಾಮನೆ ಕೊಡದಿದ್ದಾಗ ಅಲ್ವಾ, ಎಲ್ಲ ನಿಮಗೆ ವಾರದಲ್ಲಿ ಒಂದು ದಿವಸ ರಜೆ ಸಿಗುತ್ತೆ, ಆವಾಗ ಆದಿತ್ಯವಾರ ದಿವಸ, ಆ ದಿನ ಸಮೇತ ಆಫೀಸ್ ಕೆಲಸಗಳನ್ನು ಮಾಡ್ತೇನೆಂತ ಮನೆಯಲ್ಲಿ ಕೂತ್ಕೊಂಡು ನೀವೇನಾದ್ರು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ 100% ಹೇಳ್ತೀನಿ ನಿಮಗೆ, ನಿಮ್ಮ ವೃಷಭ ಲಗ್ನದವರ ಮದುವೆ ಜೀವನ ಅತ್ಯಂತ ಉತ್ತಮ ರೀತಿಯಲ್ಲಿ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಫೇವರಬಲ್ ರಿಸಲ್ಟ್ ಬರುತ್ತೆ ನಿಮಗೆ, ಯಾವುದೇ ಪರಿಹಾರನೇ ಬೇಕಾಗಿಲ್ಲ. ಇದನ್ನು ನೀವು ಫಾಲೋ ಮಾಡಿ, ಯಾಕಂದರೆ ಶನಿ ಖುಷಿಯಾಗಿರಬೇಕು ನಿಮ್ಮ ಜಾತಕಕ್ಕೆ. ಶನಿ ಖುಷಿಯಾಗಿದ್ರೇ ನಿಮ್ಮ ನಿಮ್ಮ ಮದುವೆ ಜೀವನ ತುಂಬ ಚೆನ್ನಾಗಿರ್ತದೆ. ಇಲ್ಲಿ ಶುಕ್ರನ ಕನೆಕ್ಷನ್ ಅಲ್ಲ, ಶನಿಯ ಕನೆಕ್ಷನ್ ಇರ್ತದೆ. ಹಾಗಾದರೆ ಶನಿ ಚೆನ್ನಾಗಿ ಇಡಬೇಕಾದ್ರೆ ಕೆಲಸ 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 ಮಾಡ್ಕೊಳ್ಳಿಪ್ಪ, ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಕೆಲಸ ಮಾಡ್ಕೊಳ್ಳಿ. ಇಬ್ಬರು ಕೂಡ ಕೆಲಸ ಮಾಡಿ, ನಾನು ಮನೆ ಕೆಲಸ ಮಾಡ್ತೀನಿ ಪರವಾಗಿಲ್ಲ, ನೀವು ಹೊರಗೆ ಹೋಗಿ ಕೆಲಸ ಮಾಡಿ ಪರವಾಗಿಲ್ಲ. ಮತ್ತೆ ನೋಡಿ ಮದುವೆ ಜೀವನದಲ್ಲಿ ಏನೆಲ್ಲ ಒಂದು ಮಧುರವಾದ ಸಂಬಂಧ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ. ಅದರಲ್ಲೂ ಕೂಡ 35 ನಂತರ ಅಂತೂ ವಿಶೇಷ ರೀತಿಯಲ್ಲಿ ಇರ್ತದೆ. ಓಕೆನಾ? ರೈಟ್ ಆಗಿ ಗೊತ್ತಾಯ್ತು. ಓಕೆ, ಇನ್ನೇನು ಮಾಡ್ಬೋದಪ್ಪ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬೇಡ. ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ ಅಂತ ಸರ್, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಟಿವಿ ನೋಡ್ಕೊಂಡು ಮಾತಾಡಬೇಡಿಮ್ಮ, ದಯವಿಟ್ಟು ನನ್ನ ಜೊತೆ ನೇರ ನೇರ ಮಾತಾಡಿ ತಾಯಿ. ಸರಿ ಸರ್. ಸರಿ, ಓಕೆ, ಹೇಳಿಮ್ಮ, ಯಾರ ಬಗ್ಗೆ ತಿಳ್ಕೊಬೇಕು? ನನ್ನ ತಾಯಿ ಬಗ್ಗೆ ಕೇಳಬೇಕಿತ್ತು. ತಾಯಿ ಹೆಸರು, ಹುಟ್ಟಿದ ದಿನಾಂಕ? ತಾಯಿ ಹೆಸರು ಲಲಿತಾ ಅಂತ. ಅವರದ್ದು ಹುಟ್ಟಿದ ದಿನಾಂಕ ಗೊತ್ತಿಲ್ಲ. ಹುಟ್ಟಿದ ದಿನಾಂಕ ಗೊತ್ತಿಲ್ಲ? ಇಲ್ಲ, ಅಂದ್ರೆ ಅವರದ್ದು ಜಾತಕ ಇಲ್ಲ. ಬೇಡಮ್ಮ, ಬಿಟ್ಟು ಬಿಡಿ. ಒಂದು ನಂಬರ್ ಹೇಳಿಮ್ಮ, 1-12. 5. ಓಕೆ, ಯಾವಾಗಲೂ ಮಕ್ಕಳ ಬಗ್ಗೆನೇ ಚಿಂತೆ ಮಾಡ್ಕೊಂಡಿರ್ತಾರೆ ಅವರು. ಓಕೆ, ಏನು ತಿಳ್ಕೊಳ್ಬೇಕಮ್ಮ, ಹೇಳಿಬಿಡಿ ನೀವೇ. ಅವರದ್ದು ಹೆಲ್ತ್ ಬಗ್ಗೆ ಕೇಳಬೇಕಿತ್ತು. ಅವರು ಯಾವಾಗಲೂ ಅಂದ್ರೆ ಹುಷಾರು ತಪ್ತಾನೆ ಇರ್ತಾರೆ, ಮೈಕೆ ನೋವು. ವಯಸ್ಸು ಎಷ್ಟಾಯ್ತಮ್ಮ ಈಗ? ವಯಸ್ಸು ಎಷ್ಟಾಯ್ತಮ್ಮ ಅವರಿಗೆ? 52. ಒಂದು ಮಾತು ಹೇಳ್ತಾನೆಮ್ಮ ನಿಮ್ಗೆ, ಏನಾಗುತ್ತೆ ನೀವು ಏನು ಇಲ್ಲಿ ಪ್ರಶ್ನೆಗಳನ್ನ ಹಾಕಿದ್ದೇನೆ, ಅದರ ಜೊತೆಗೆ ಯಾವ ಒಂದು ಸಮಯದಲ್ಲಿ ಕರೆ ಮಾಡಿದ್ದೀರಾ, ಮತ್ತೆ ಪ್ರಶ್ನೆಗಳನ್ನ ಹಾಕಿದ್ದೇನೆ, ಮತ್ತೆ ಯಾರು ಮಾತಾಡ್ತಿದ್ರೆ, ನಿಮ್ಮ ಮಾತನ್ನ ಇಲ್ಲಿ ಕೇಳುವಾಗ ಏನಾಗುತ್ತೆ, ಒಂದು ಆ ಮನೆಯಲ್ಲಿ ಕನ್ಫರ್ಟೆಬಿಲಿಟಿ ತುಂಬ ಕಡಿಮೆ ಉಂಟು. ಇನ್ನೊಂದು ಹೇಳಬೇಕಾದ್ರೆ ಅವರು ಮಕ್ಕಳ ವಿಚಾರದಲ್ಲಿ ಬಹಳ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ, ಅಥವಾ ತುಂಬಾ ಟೆನ್ಷನ್ ತಾನಾಗೆ ತಗೊಳ್ತಾರೆ ಅಂದ್ರೆ ಇಂಡಿಕೇಶನ್. ಹೌದಾ? ಸೊ ಹಾಗಾದ್ರೆ ಯಾರು ಈಗ ಸರಿ ಇರಬೇಕು ಇದರಲ್ಲಿ? ಅವರ ಆರೋಗ್ಯ ಸರಿ ಇರಬೇಕಾದ್ರೆ ಯಾರು ಸರಿ ಇರಬೇಕು ಹೇಳಿಮ್ಮ? ನೀವು ಅವರ ಮಗಳ? ಸೊ ಈಗ ಯಾರು ಸರಿ ಇರ್ಬೇಕು ಹೇಳಿ? ಈಗ ಮಕ್ಕಳು ಸರಿ ಇರ್ಬೇಕು ತಾನೇ? ಆ ಮಕ್ಕಳು ಕಂಫರ್ಟೇಬಲ್ ಆದರೆ, ಮಕ್ಕಳು ಕಾಂಪ್ರಮೈಸ್ ಮಾಡಿಕೊಂಡು ಅವರ ಜೀವನವನ್ನು ಅವ್ರು ನಡೆಸ್ತಾ ಹೋದ್ರೆ ಈ ತಾಯಿ ಚೆನ್ನಾಗಿರ್ತಾರಮ್ಮ. ರೈಟಾ? ಅದನ್ನೇ ಮಾಡ್ಬೇಕಮ್ಮ, ಯಾಕಂದ್ರೆ ಮೂಲ ಎಲ್ಲಿಂಟು? ಮೂಲ ಮಕ್ಕಳಲ್ಲಿ ಉಂಟು. ಸೊ ಮಕ್ಕಳು ಸರಿ ಇರಬೇಕು. ಸೊ ಮಕ್ಕಳು ಅವ್ರಿಗೆ ಟೆನ್ಷನ್ ಅನ್ನು ಕೊಡ್ಲಿಕ್ಕೆ ಹೋಗಬೇಡಿ. ಮಕ್ಕಳು ಯಾವುದನ್ನು ಕೂಡ ಅವ್ರ ಜೊತೆಗೆ ಚರ್ಚೆ ಮಾಡ್ಲಿಕ್ಕೆ ಹೋಗಬೇಡಿ. ಒಳ್ಳೇದನ್ನ ಹೇಳಿಕೊಡಿ, ಕೆಟ್ಟದನ್ನ ಯಾವುದು ಹೇಳಲಿಕ್ಕೆ ಹೋಗಬೇಡಿ. ಅವ್ರ ಹತ್ರ ಏನು ಕೂಡ ಬಯಸಬೇಡಿ ಅಂತ ಹೇಳ್ತಾನೆ. ಜೊತೆಗೆ ನೀವೆಲ್ಲರೂ ಕೂಡ ಗಂಡ ಹೆಂಡತಿ ಎಲ್ಲ ಇಟ್ಟುಕೊಂಡು ನೀವೆಲ್ಲ ಕಾಂಪ್ರಮೈಸಲ್ಲಿ ಒಂದು ಒಳ್ಳೆ ಜೀವನವನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡಿದ್ರೆ ನಿಮ್ಮ ತಾಯಿ ಲಲಿತಾ ಎನ್ನುವರು ಏನಿರ್ತಾರೆ ಅವರು ಕಂಫರ್ಟೆಬಿಲಿಟಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾರಮ್ಮ. ಓಕೆನಾ? ಲಲಿತಾ ಎನ್ನುವರು ಯಾರ ಹೆಸರದು? ಶುಕ್ರನ ಹೆಸರದು. ಲಲಿತಾ ಎನ್ನುವಂಥ ಶುಕ್ರನಿಗೆ ಯಾವತ್ತು ಕಂಫರ್ಟೇಬಲ್ ಬೇಕು, ತುಂಬಾ ಲೆಕ್ಸುರಿ ಬೇಕು, ಕಂಫರ್ಟೇಬಲ್ ಬೇಕು, ಫ್ಲೆಕ್ಸಿಬಿಲಿಟಿ ಬೇಕು. ಅಲ್ಲಿ ಸ್ವಲ್ಪನೇ ಒತ್ತಡ ಬಂದರೂ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅವರಿಗೆ.
ಅದು ಕೂಡ ರಕ್ತಕ್ಕೆ ಸಂಬಂಧಪಟ್ಟ ತೊಂದರೆಗಳು ಕ್ರಿಯೇಟ್ ಆಗ್ತಾವ ನೆನ್ಪಿಟ್ಕೊಳ್ಬೇಕು. ಓಕೆನಾ? ಓಕೆನಾ ರೈಟಾ? ಹಾಗಾದ್ರೆ ಈಗ ಪರಿಹಾರ ಗೊತ್ತಾಯ್ತು, ಇನ್ನೇನು ಬೇಕಾಗಿಲ್ಲ ತಾನೇ? ಇನ್ನೂ ಬೇಕಾದ್ರೆ ಸ್ವಲ್ಪ ತುಪ್ಪವನ್ನ ದೇವಿ ದೇವಸ್ಥಾನಕ್ಕೆ ಶುಕ್ರವಾರ ದಾನ ಮಾಡಿ ಒಂದು 3 ಶುಕ್ರವಾರ ಮಾಡ್ಕೊಳ್ಳಿ, ಅವ್ರು ತುಂಬಾ ಚೆನ್ನಾಗಿರ್ತಾರೆ. ರೈಟಾ? ಅವ್ರಿಗೆ ಇವತ್ತಿನಲ್ಲೇ ಹೇಳಿ ಮಕ್ಕಳ ಬಗ್ಗೆ ಚಿಂತೆನೆ ಮಾಡ್ಕೋಬಾರ್ದು, ಏನಾಗುತ್ತೋ ಆಗುತ್ತೆ ಅಷ್ಟೇ, ಮಕ್ಕಳು ಚೆನ್ನಾಗಿದ್ದಾರೆ ಇಷ್ಟೇ ನೋಡ್ಕೊಳ್ಬೇಕಲ್ಲ. ಅವ್ರಿಗೆ ಏನಾಗುತ್ತೆ ಇಲ್ಲಿ ಮಕ್ಕಳ ಬಗ್ಗೆ, ಮಕ್ಕಳ ನನ್ನ ಮಗಳಿಗೆ ಮದುವೆ ಆಗಿದೆ, ಗಂಡ ಸರಿ ಇಲ್ಲ, ಅಥವಾ ಗಂಡ ಕೆಲಸ ಮಾಡ್ತಾ ಇಲ್ಲ, ಅಥವಾ ಗಂಡನಿಗೆ ಪ್ರಾಸ್ಪರಿಟಿ ಬರ್ತಾ ಇಲ್ಲ, ಅಥವಾ ಮಗು ಆಗ್ತಾ ಇಲ್ಲ, ಈ ಟೆನ್ಷನ್ ಮಾಡ್ಕೊಂಡಿರ್ತಾರ ಅವ್ರು. ಸೊ ಹಾಗಾದ್ರೆ ಏನ್ ಮಾಡ್ಬೇಕು ಈಗ? ಸೊ ನಾನು ಹೇಳಿದೆ ಫಾಲೋ ಮಾಡಿ, 100% ಸರಿ ಆಗುತ್ತಮ್ಮ. ಓಕೆನಾ? ಸರಿ, ಒಳ್ಳೇದಾಗ್ಲಿ, ನಿಮ್ಮ ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ರೈಟಾ? ಕೆಲವೆಲ್ಲ ಪ್ರಾಬ್ಲಮ್ಗೆ ಒಂದು ಮೂಲ ಅಂತ ಇರ್ತದೆ ಅಲ್ವಾ. ಈಗ ವೃಷಭ ಲಗ್ನಕ್ಕೆ, ವೃಷಭ ಲಗ್ನಕ್ಕೆ ಮದುವೆ ವಿಚಾರದಲ್ಲಿ ಪ್ರಾಬ್ಲಮ್ ಯಾಕೆ ಅಲ್ವಾ, ವೃಷಭ ಲಗ್ನಕ್ಕೆ ಮದುವೆ ವಿಚಾರ ಪ್ರಾಬ್ಲಮ್ ಯಾಕೆ, ಕೆಲಸದ ವಿಚಾರದಲ್ಲಿ ಪ್ರಾಬ್ಲಮ್ ಬರುವಂಥ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ಅಲ್ವಾ. ನೀನು ಕೆಲಸ ಮಾಡೋದಿಲ್ಲ, ಅವ್ಳು ಕೆಲಸ ಮಾಡೋದಿಲ್ಲ, ನಿನ್ನ ಕೆಲಸ ಸರಿ ಇಲ್ಲ, ಈ ರೀತಿಯಾದ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಎಷ್ಟು ಕೆಲಸದಲ್ಲಿ ಉನ್ನತ ಮಟ್ಟವನ್ನು ಪಡ್ಕೊಳ್ತೀರಾ ಅಷ್ಟು ನಿಮ್ಮ ಜಾತಕ ಫೇವರೇಬಲ್ ಆಗಿ ಕೆಲಸ ಮಾಡುತ್ತೆ, ಅಷ್ಟು ಒಳ್ಳೆ ರೀತಿಯಲ್ಲಿ ಮುಂದುವರೆ. ಅದಕ್ಕೆ ಪರಿಹಾರ ಎಲ್ಲ ಬೇಕಾಗಿಲ್ಲ, ಯಾವುದೇ ಪರಿಹಾರ ಇರಲಿ ಅದೆಲ್ಲ ಯಾವುದು ಬೇಕಾಗಿಲ್ಲ. ನಿಮ್ಮ ಕಾರ್ಮಿಕ ಪರಿಹಾರ ಅಂತ ಹೇಳ್ತೇವೆ, ಕರ್ಮದ ಮುಖಾಂತರ ಪರಿಹಾರಗಳು ಅದನ್ನೇ ಮಾಡ್ಕೊಳ್ಬೇಕು. ಅದು ಬಹಳ ರೀತಿಯಲ್ಲಿ ಕೆಲಸ ಮಾಡುವಂಥ, ನಿಮಗೆ ಗೊತ್ತೇ ಇಲ್ಲದಂತೆ ಸೊಲ್ಯೂಷನನ್ನು ಕ್ರಿಯೇಟ್ ಮಾಡ್ಕೊಳ್ಳುವಂಥ, ಗೊತ್ತಾಗುತ್ತಾ ನಿಮಗೆ? ಗೊತ್ತಾಗ ಅದನ್ನು ತಿಳ್ಕೊಳ್ಬೇಕಂತ ಅಗತ್ಯತೆ ನಿಮಗೆ ಖಂಡಿತ ಉಂಟು. ಹಾಗಾದರೆ ವೃಷಭ ಲಗ್ನದವರ ಮದುವೆಗೆ ಸಂಬಂಧಪಟ್ಟಂತೆ ಅವರು ಏನು ಮಾಡಬೇಕು, ಆದಷ್ಟು ಸೇವೆ, ಆದಷ್ಟು ಕೆಲಸ ಕೆಲಸ ಕೆಲಸ, ಅದರಲ್ಲೂ ಕೂಡ ಆದಿತ್ಯವಾರ ದಿವಸ ತಪ್ಪದೇ ಕೆಲಸ ಮಾಡಬೇಕು ಅಲ್ವಾ. ಯಾರು ಆದಿತ್ಯವಾರ ದಿವಸ ಕೆಲಸ ಮಾಡ್ತಾರಾ, ಲೈಫಲ್ಲಿ ಇವತ್ತಲ್ಲ ನಾಳೆ 100% ಸಕ್ಸಸ್ ಆಗ್ತಾರೆ. ಯಾಕೆ ಗೊತ್ತಾ? ಯಾಕೆ ಗೊತ್ತಾ ನಿಮಗೆ? ಯಾಕಂದರೆ ಯಾವಾಗ ಆದಿತ್ಯವಾರ ದಿವಸ ಅಂತ ಏನು ನೋಡಿ, ಅದು ವಾರದ ಮೊದಲನೇ ದಿನ. ಓಕೆನಾ? ವಾರದ ಮೊದಲನೇ ದಿನವೇ ಆದಿತ್ಯವಾರ, ಬಟ್ ನಮ್ಮಲ್ಲಿ ವಾರದ ಕೊನೆಯ ದಿನ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಏನಾಗುತ್ತೆ, ನಮಗೆ ಸ್ವಲ್ಪ ಸಮಸ್ಯೆ ಏನೇ ಅದು. ಯಾಕಂದರೆ ಆ ದಿವಸ ಏನು ಮಾಡಿರ್ತೇವೆ, ಒಂದು ಮನೋರಂಜನೆ ಅದು ಇದು ಅಂತ ಮಾಡ್ಕೊಂಡಿರ್ತೇವೆ, ಎರಡನೇದಾಗಿ ಡ್ರಿಂಕ್ಸ್ ಅದು ಇದು ಅಂತ ಆ ದಿವಸನೇ ಮಾಡಿಕೊಂಡಿದ್ದೆ, ಪಾರ್ಟಿ ಗೀಟಿ ಅಂತ. ಅಲ್ಲಿ ಏನಾಗುತ್ತೆ, ಸೂರ್ಯ ತನ್ನ ಬಣ್ಣ, ಸೂರ್ಯ ತನ್ನ ಬಲವನ್ನು ಕಳ್ಕೊಂಡ್ಬಿಡ್ತಾನೆ. ರೈಟಾ? ಸೂರ್ಯನಿಗೆ ಏನು ಬೇಕು, ಸೂರ್ಯನಿಗೆ ಶಿಸ್ತು ಬಹಳ ಮುಖ್ಯ, ಸಿಸ್ಟಮೆಟಿಕ್ ಆಗಿರುವಂಥದ್ದು ಸೂರ್ಯ, ಶಿಸ್ತು ಬಹಳ ಮುಖ್ಯ ಸೂರ್ಯನಿಗೆ, ಆ ಶಿಸ್ತನ್ನು ಪಾಲನೆ ಮಾಡಬೇಕಾಗುತ್ತೆ. ಬಟ್ ನಾವೇನು ಮಾಡಿರ್ತೇವೆ, ಆದಿತ್ಯವಾರ ದಿವಸ ಕುಡಿದು ಮಜಾ ಮಾಡಿ ಎಲ್ಲ ಮಲಗಿರ್ತೇವೆ, ತುಂಬ ಚೆನ್ನಾಗಿ ಮಲಗಿದ್ದೆ, ಗಟ್ಟಿ ನಿದ್ದೆ ಹೊಡೆದಿದೆ. ಹಾಗೇನಿದೆ, ಸೂರ್ಯ ಎಷ್ಟು ವೀಕ್ ಆಗಿಬಿಡ್ತಾನೆ, ರಾಹು ನಿಮಗೆ ಗ್ರಹಣ ತಾಗಿಸ್ಬಿಡ್ತಾನೆ. ಅರ್ಥ ಆಯ್ತಾ? ಸೂರ್ಯ ವೀಕ್ ಆದಾಗೇನೆ ರಾಹು ಗ್ರಹಣ ತಾಗಿಸ್ಬಿಡ್ತಾನೆ. ಹಾಗೇನಾಗುತ್ತೆ, ಲೈಫ್ ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ, ಗೊತ್ತೇ ಇಲ್ಲದಂತೆ ಸಮಸ್ಯೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಅದಕ್ಕೋಸ್ಕರ ನಿಮಗೆ ಡ್ರಿಂಕ್ಸ್ ಮಾಡಬೇಕು, ಪಾರ್ಟಿ ಮಾಡಬೇಕು, ಶನಿವಾರ ದಿವಸ ಮಾಡ್ಕೊಳ್ಳಿ, ಫಿನಿಶ್ ಅಲ್ಲಿ. ಓಕೆನಾ? ಸೊ ಆದಿತ್ಯವಾರ ದಿವಸ ಏನು ಮಾಡಬೇಕು, ಕೆಲಸ ಮಾಡಿ. ನಾನು ವೃಷಭ ಲಗ್ನದವರಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೇನೆ, ಶನಿವಾರ ದಿವಸ ನಿಮ್ಮ ಆಫೀಸ್ ಕೆಲಸ ಅಥವಾ ನೀವೇನು ಕೆಲಸ ಮಾಡಿ ಆ ಕೆಲಸವನ್ನ ಆದಿತ್ಯವಾರ ದಿವಸ ಕಂಪ್ಲೀಟ್ ಮಾಡ್ಕೊಳ್ಳಿಪ್ಪ, ನೋಡಿ ಯಾವ ರೀತಿ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಲೈಫಲ್ಲಿ. ನೀವು ಸಕ್ಸಸ್ ಆಗಿ ಆಗ್ತೀರಾ ಅಲ್ವಾ? ನಾನೀಗ ಈ ಒಂದು ಟಿ ವಿಗೆ ಬಂದ ನಂತರ ಖಂಡಿತ 8-9 ವರ್ಷ ಆಯ್ತು, ಈಗ 9 ವರ್ಷ ಆಗ್ತಾ ಉಂಟು. ಓಕೆನಾ? 9 ವರ್ಷ ರನ್ನಿಂಗ್ ಈಗ. ಸೊ ಒಂದೇ ಒಂದು ಆದಿತ್ಯವಾರ ಕೂಡ ಮೋಜು ಮಸ್ತಿ ಮಾಡಿದ್ದಂತಿಲ್ಲ, ಮಜಾ ಮಾಡಿದಂತಿಲ್ಲ, ನಮ್ಮ ಕೆಲಸನೇ ಅಷ್ಟೇ. ಒಂದು ಕಲಿಯುವುದು ಇಲ್ಲ ಕಲಿಸಿಕೊಡೋದು, ಎರಡರಲ್ಲಿ ಒಂದು ಏನಾದರೂ ಒಂದು ಕೆಲಸ ಇದ್ದೇ ಇರ್ತದೆ ಅದನ್ನೇ, ಅಥವಾ ನಮ್ಮ ಕನ್ಸಲ್ಟೆನ್ಸಿ ಓಕೆನಾ ಇದ್ದೇ ಇರ್ತದೆ. ಆದಿತ್ಯವಾರ ಇಲ್ಲವಿಲ್ಲ, ಅದಕ್ಕೋಸ್ಕರ ನಮಗೆ ಆ ಒಂದು ಪರಿಸ್ಥಿತಿ ಅಲ್ವಾ, ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಉಂಟು, ಪರವಾಗಿಲ್ಲ, ತುಂಬ ಫೇವರಬಲ್ ದ ರಿಸಲ್ಟ್ ಬರುತ್ತೆ. ಸೊ ನಿಮಗೂ ಕೂಡ ಅದೇ ರೀತಿ ಬರುತ್ತೆ, ಆದಿತ್ಯವಾರ ದಿವಸವನ್ನು ತುಂಬ ಚೆನ್ನಾಗಿ ಇಟ್ಕೊಂಡಾಗ, ಆ ಸೂರ್ಯನ ದಿವಸವನ್ನು ತುಂಬ ಚೆನ್ನಾಗಿ, ಯಾಕಂದರೆ ಜಗತ್ತಿಗೆ ಏಕೈಕ ಕಣ್ಣಿಗೆ ಕಾಣುವ ದೇವರೆಂದರೆ ಸೂರ್ಯ ಮತ್ತು ಚಂದ್ರ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಸೂರ್ಯನ, ಆ ಸೂರ್ಯನ ಮುಖಾಂತರನೇ ಚರಾಚರಗಳು ಎಲ್ಲವೂ ಕೂಡ ಕೆಲಸ ಮಾಡುವಂಥದ್ದು, ವಿಶೇಷ ರೀತಿಯಲ್ಲಿ ಇರುವಂಥ. ಅದಕ್ಕೋಸ್ಕರ ಆ ಸೂರ್ಯನ ದಿನವನ್ನು ಎಷ್ಟು ಫೇವರಬಲ್ ಆಗಿ ಇಟ್ಕೊಳ್ತೀರಾ, ಅಷ್ಟು ಫೇವರಬಲ್ ಆದ ರಿಸಲ್ಟ್ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬಂದೇ ಬರ್ತದೆ. ಮಾಡಿಕೊಳ್ಳಿ ಅಂತ. ಒಂದು ವೇಳೆ ನಿಮಗೆ ಆದಿತ್ಯವಾರ ದಿವಸ ಏನೋ ಫಂಕ್ಷನ್ ಇದೆ, ಮನೋರಂಜನೆ ಉಂಟು, ಅದು ಇಲ್ಲ, ಸೊ ಒಂದು ಸ್ವಲ್ಪ ಅರ್ಧ ದಿನ ಆದರೂ ಕೆಲಸ ಮಾಡಿ ಹೋಗಿ. ಓಕೆನಾ? ಒಂದು ಅರ್ಧ ದಿನ ಆದರೂ ಏನಾದರೂ ಒಂದು ಕೆಲಸ ಮಾಡಿ ಹೋಗಿ, ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಪ್ಪ. ಅದೇ ರೀತಿ ನಮ್ಮ ವೃಷಭ ಲಗ್ನದವರಿಗೆ ಕೂಡ ಆ ದಿವಸ ಕೆಲಸ ಮಾಡಿಕೊಂಡಾಗ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ನಿಮಗೆ ತುಂಬ ಫೇವರಬಲ್ ರಿಸಲ್ಟ್ ಬರುತ್ತೆ, ನಿಮಗೆ ಕೆಲಸ 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 ಇಷ್ಟು ಮಾಡ್ಕೊಳ್ಳಿಪ್ಪ, ತುಂಬ ಚೆನ್ನಾಗಿರ್ತೀರಿ. ಆನಂತರ ಎಲ್ಲಾದರೂ ಒಂದು ಅನಾಥಾಶ್ರಮ ಉಂಟು, ಅಲ್ಲಿ ಹೋಗಿ ಶನಿವಾರ ದಿವಸ ಏನಾದರೂ ಸೇವೆ ಮಾಡಿ, ಅಥವಾ ಏನಾದರೂ ನಿಮ್ಮಲ್ಲಿ ಕುಂಟು ಅವರಿಗೆ ಕೊಟ್ಟು ಬಿಡಿ. ನಿಮ್ಮಲ್ಲಿ ಕೆಲಸದವರು ಇದ್ದಾರೆ, ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರಿಗೆ ಏನೆಲ್ಲ ಅಗತ್ಯತೆ ಉಂಟು ಅದನ್ನು ಪೂರೈಸಿ, ಅದರ ಮುಖಾಂತರ ಕೂಡ ನಿಮ್ಮ ವೈವಾಹಿಕ ಜೀವನದಲ್ಲಿ ಒಂದು ಏಳಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿರ್ತೀರ, ತುಂಬ ಫೇವರಬಲ್ ರಿಸಲ್ಟ್ ಬರುತ್ತೆ, 35ರ ನಂತರ ಒಂದು ಬಂದೇ ಬರ್ತದೆ. ಸೊ ಓಕೆನಾ? ಓಕೆ, ವರಿ ಮಾಡೋದಾಗುತ್ತೆ, ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಅಂತ ಹೇಳ್ತೇನೆ. ಇನ್ನು ಪರಿಹಾರ ಅಂತ ಏನು ಮಾಡ್ಬೋದಪ್ಪ, ಖಂಡಿತ ಹೇಳ್ಕೊಡ್ತೇನೆ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬಿಡೋಣ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಸರ್, ಯಾರು ಮಾತಾಡ್ತಿದ್ರು ಸರ್? ಎಲ್ಲಿಂದ? ಮೂಡುಬಿದ್ರೆಯಿಂದ ಸತ್ಯಪ್ರಕಾಶ್ ಅಂತ. ಸರ್, ಯಾರ ಬಗ್ಗೆ ತಿಳ್ಕೋಬೇಕು ಸರ್? ಬಗ್ಗೆ ಸರ್, ನಿಮ್ಮ ಹುಟ್ಟಿದ ದಿನಾಂಕ? ನಮ್ಮ ಹುಟ್ಟಿದ ದಿನಾಂಕ 27/2/59. ಸಮಯ? ಸಮಯ ಗೊತ್ತಿಲ್ಲ. ಓಕೆ ಓಕೆ ಓಕೆ. ಮಗಳದು ಹುಟ್ಟಿದ ಇದು 10/10/96. ಅಲ್ಲ ಸರ್, ನಿಮ್ಮ ಒಬ್ಬರದ್ದು ಕೇಳಿ ಸರ್. ಯಾರಾದ್ರೂ ಒಬ್ಬರದ್ದೇ ಕೇಳಿ ಸರ್. ಈಗ ಮಗಳದ್ದು ಬೇಕಾ ನಿಮ್ದು ಬೇಕಾ? ಮಗಳದು. ಮಗಳದು
ಮಗಳದ ಕೇಳ್ಬೇಕಾಗಿತ್ತು ನಾನು. ಸೊ ಮತ್ತೆ ಈ ಡೇಟ್ ಆಫ್ ಬರ್ತ್ ಯಾಕೆ ಹೇಳಿ ಸರ್ ನೀವು? ಹಾ, ಡೇಟ್ ಆಫ್ ಬರ್ತ್ ಇರೋದು 10/10/96. ಸಮಯ ಹೇಳಿ ಸರ್. 10:45. ಯಾವಾಗ? ಟೈಮ್ ಬೆಳಗಿನ ಜಾವ 10:45. ಹುಟ್ಟಿದ್ದೆಲ್ಲಿ ಸರ್? ಮಂಗಳೂರು. ಮಂಗಳೂರು, ಓಕೆ. ಅವ್ರದ್ದು ಜಾತಕ ಒಂದು ಪುಬ್ಬ ನಕ್ಷತ್ರ ಸಿಂಹರಾಶಿ ಜಾತಕನ? ಹೌದೌದು ಸರ್. ಪುಬ್ಬ ನಕ್ಷತ್ರ, ಓಕೆ. ಪುಬ್ಬ ನಕ್ಷತ್ರ ಸಿಂಹರಾಶಿ ಜಾತಕ. ಏನು ಅವ್ರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಸರ್ ಈಗ? ಈಗ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಏನ್ ತಿಳ್ಕೊಳ್ಬೇಕು ಹೇಳಿಬಿಡಿ. ಏನಿಲ್ಲ, ಮದುವೆದು ಗುರುಬಲ ಉಂಟ. ನೋಡಿ, ಒಂದು ಮಾತು ಹೇಳ್ತೀನಿ ನಿಮಗೆ. ಈ ಜಾತಕದಲ್ಲಿ ಪುಬ್ಬ ನಕ್ಷತ್ರ ಸಿಂಹರಾಶಿ ಜಾತಕ ಕುಜ ದಶ ನಡೀತಾಂಡೋರಿಗೆ ಈಗ ಕುಜ ರಾಹು ಸಂಧಿ ಶಾಂತಿ ಮಾಡಬೇಕಾಗುತ್ತೆ ನೀವು. ಅದು ಮಾಡಿದೆ ಗುರುಜಿ, ಮಾಡಿದೆ. ಸರಿ, ಓಕೆ. ಆ ನಂತರ ಮದುವೆ ವಿಚಾರದಲ್ಲಿ ಈಗ ಪ್ರಶ್ನಾಕಾಲದಲ್ಲಿ ಏನ್ ಬರ್ತದೆ? ಮದುವೆ ವಿಚಾರದಲ್ಲಿ ಬರ್ತಾನೆ ಇಲ್ಲ ಗುರುಜಿ. ಮದುವೆ ವಿಚಾರದಲ್ಲಿ ಪ್ರಶ್ನೆ ಬರ್ತಾ ಇಲ್ಲ. ಕೆಲಸದ ವಿಚಾರದಲ್ಲಿ ಬರ್ತಾ ಉಂಟು. ಅವರು ಒಂದು ಕಾರ್ಯಕ್ಷೇತ್ರದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿರ್ತಾರೆ, ಮದುವೆ ಬಗ್ಗೆ ಅಲ್ಲ. ಸರ್, ನಿಮ್ಮ ಮಗಳು ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ ಕೆಲಸದ ಬಗ್ಗೆ. ಅವ್ರಿಗೆ ಕೆಲಸದಲ್ಲಿ ಉನ್ನತಿ ಬೇಕು ಅಂತ ಅವ್ರು ಶ್ರಮ ಪಡ್ತಾರೆ. ಓಕೆನಾ? ಸೊ ಅದನ್ನ, ಅದು ಆದ ನಂತರ ಮದುವೆ. ಹಾಗಾದ್ರೆ ಯಾವಾಗ ಮದುವೆ ಮಾಡಬೇಕು ಅವ್ರಿಗೆ? ಈ ವರ್ಷ ಅಂತೂ ಇಲ್ಲ ಮದುವೆ. ಬರುವ ವರ್ಷ, ಬರುವ ವರ್ಷ ಅಂದ್ರೆ ಅವ್ರಿಗೆ ರಾಹು ದಶೆ ಸ್ಟಾರ್ಟ್ ಆದ ನಂತರ ಮ್ಯಾರೇಜ್ ವಿಚಾರದಲ್ಲಿ ನೀವು ಮುಂದುವರಿಬೇಕು ಸರ್. ಓಕೆನಾ? ಈ ವರ್ಷದಲ್ಲಿ ಗುರುಬಲ ಇಲ್ವಾ ಗುರುಜಿ? ಗುರುಬಲ ಒಂದು ಪಕ್ಕದಲ್ಲಿ ಇರ್ಲಿ, ಈ ವರ್ಷ ಮದುವೆನೇ ಇಲ್ಲ. ನಾ, ಮದುವೆ ಆಗುದಿಲ್ಲ ಈ ವರ್ಷ. ಓಕೆನಾ? ಬರುವ ವರ್ಷಕ್ಕೆ ಮ್ಯಾರೇಜ್ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ. ಬರುವ ವರ್ಷಕ್ಕೆ ಪರವಾಗಿಲ್ಲ, ನೀವು ಬರುವ ವರ್ಷ ಪ್ರಯತ್ನ ಮಾಡ್ಬೋದು. ಓಕೆನಾ? ಸರಿ, ಒಳ್ಳೆಯದು ಸರ್. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಓಕೆನಾ? ರೈಟಾ. ಸೊ ಇನ್ನೇನು ಮಾಡಬೇಕಪ್ಪ, ನಮ್ಮ ವೃಷಭ ಲಗ್ನದವರು ಸ್ವಲ್ಪ ಕಪ್ಪು ಎಳ್ಳು. ಓಕೆನಾ? ಕಪ್ಪು ಎಳ್ಳಿಂದ ನಿವಾಳಿಸಿ ತೆಗೆದು ಕೂಡ ಅತ್ಯುತ್ತಮವಾದ ಪರಿಹಾರ. ಸೂರ್ಯಾಸ್ತ ಆದ ನಂತರ ಅದನ್ನು ಕೂಡ ಖಂಡಿತ ಮಾಡಿಕೊಡು. ತುಂಬ ಚೆನ್ನಾಗದು ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಉಳಿದ ಲಗ್ನದವರಿಗೆ ಮದುವೆ ಜೀವನ ಹೇಗಪ್ಪ ಇರ್ತದೆ ಹೇಳಿಕೊಡ್ತೇನೆ. ಹೆದರುವಂಥ ಅವಶ್ಯಕತೆಗಳು ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಅಂತ ಹೇಳ್ತೇನೆ. ಸೊ ನಿಮಗೆ ತುಂಬ ಸುಲಭ ರೀತಿಯಲ್ಲಿ ಕಾರ್ಮಿಕ ರೆಮಿಡಿಯನ್ನು ಇದರ ಮುಖಾಂತರ ಹೇಳಿಕೊಡ್ತೇನೆ. ಖಂಡಿತ ಒಳ್ಳೆ ರೀತಿಯಲ್ಲಿ ವರ್ಕ್ ಆಗುತ್ತೆ ನಿಮಗೆ. ಅಲ್ವಾ, ಸಮಸ್ಯೆ ಇಲ್ಲದ ಮನುಷ್ಯನೇ ಇಲ್ಲ ಅಲ್ವಾ? ನೀವಾಗಲಿ ನಾವಾಗಲಿ ಯಾರಾದರೂ ಸಮಸ್ಯೆ ಇದ್ದೇ ಇರ್ತದೆ. ರೆಮಿಡೀಸ್ ಕೂಡ ಅಷ್ಟೇ ಸುಲಭದಲ್ಲಿ ಇರ್ತದೆ. ಸೊ ಅದನ್ನು ಮಾಡಿಕೊಂಡಾಗ ತುಂಬ ಫೇವರಬಲ್ ರಿಸಲ್ಟ್ ನಿಮ್ಮ ಪಾಲಿಗಂತೂ ಬಂದೇ ಬರ್ತದೆ. ಈಗ ನಮಗೆ ಹೋಗುವಂಥ ಸಮಯ ಬಂತಪ್ಪ, ಏನು ಮಾಡೋಕ್ಕಾಗಲ್ಲ. ಹೋಗಬೇಕಾದ್ರೆ ಏನು ಮಾಡಬೇಕಾದ್ರೆ ಕೈ ಸ್ಯಾನಿಟೈಸರ್ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ. ಓಕೆನಾ? ಸೊ ಹೊರಗೆ ಹೋಗಬೇಕಾದ್ರೆ ಅಂತರವನ್ನು ಕಾಯ್ದುಕೊಳ್ಬೇಕಾಗುತ್ತೆ. 2 ಫೀಟ್ ಅಂತರವನ್ನು ದಯವಿಟ್ಟು ಕಾಯ್ದುಕೊಳ್ಳಿ. ಸುಮ್ಮನೆ ಸುಮ್ಮನೆ ಯಾರನ್ನು ಟಚ್ ಮಾಡಲಿಕ್ಕೆ ಹೋಗಬೇಡಿ. ಆನಂತರ ಸ್ಯಾನಿಟೈಸ್ ಮಾಡದೆ ಯಾವುದೇ ಕಾರಣ ಕೂಡ ನಿಮ್ಮ ಮನೆಗೆ ಹೋಗಿ ಯಾರನ್ನು ಕೂಡ ಮುಟ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಓಕೆನಾ? ರೈಟ್. ಆನಂತರ ಏನು ಮಾಡಬೇಕು, ಮಾಸ್ಕನ್ನು ಕಂಪಲ್ಸರಿ ಧರಿಸ್ಕೊಳ್ಬೇಕು. ಓಕೆನಾ? ಈ ರೀತಿಯಾಗಿ ಮಾಸ್ಕನ್ನು ಧರಿಸ್ಕೊಳ್ಳಿ, ತುಂಬ ಚೆನ್ನಾಗಿರ್ತಾರೆ. ಓಕೆನಾ? ಈಗ ನಮಗೀಗ ಹೊರಗೆ ಹೋಗ್ಬೇಕು, ಅದಕ್ಕೋಸ್ಕರ ಮಾಸ್ಕನ್ನು ಧರಿಸಲೇಬೇಕು. ಈಗೇನು ಮಾಡೋಣ, ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮನಲ್ಲಿ ಮುಗಿಸ್ತಿದ್ದೇನೆ ವೀಕ್ಷಕರು. ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲ್ಲಾಂ, ನಮಸ್ತೆ.